ಸೊ ನಿನ್ನೆ ಹಾಂ ಓಕೆ ಓಕೆ ಇನ್ನೂ ಕೆಲವರು ಸ್ನೇಹಿತರು ಜಾಯ್ನ್ ಆಗ್ತಾ ಇದ್ದಾರೆ ಯಾವುದಕ್ಕೂ ಹಾಂ ನಿನ್ನೆ ಎಲ್ಲಿ ಸ್ಟಾಪ್ ಮಾಡಿದ್ದೀವಿ ಅಲ್ಲಿಗೆ ಶುರು ಹಚ್ಕೊಳ್ಳೋಣ ಐ ಥಿಂಕ್ ಎಸ್ಟೇ ವಿ ವಿ ಆರ್ ಡೂಯಿಂಗ್ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆಂಡ್ಸ್ ಈವರೆಗೆ ಮಾಡಿ ಬಾಕಿ ಇವೆಲ್ಲ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಐ ಥಿಂಕ್ ಯು ರಿಮೆಂಬರ್ ಎಸ್ ಸೋರ್ನು ಯಾ ಸೊ ಶೀದಿಂದ ಸ್ಟಾರ್ಟ್ ಮಾಡ್ತೀನಿ ಬರೆದವರು ಚೆಕ್ ಮಾಡ್ಕೊಳ್ಳಿ ಬರ್ದೇ ಇದ್ರೆ ಸ್ವಲ್ಪ ವೇಗವಾಗಿ ಬರೀರಿ ರೈಟ್ ನೆಕ್ಸ್ಟ್ ಹಾಂ ಒನ್ ಮಿನಿಟ್ ಒನ್ ಮಿನಿಟ್ ಮಾಡ್ತಾ ಇದ್ದಾರೆ ನಮ್ಮ ಟೆಕ್ನಿಕಲ್ ಪರ್ಸನ್ ಇಲ್ಲೇ ಇದ್ದಾರೆ ಮಾಡ್ತಾ ಇದ್ದಾರೆ ಹಾಂ ಮೈ ಡಿಯರ್ ಫ್ರೆಂಡ್ಸ್ ಈಗ ಆಮ್ ಮೈ ಆಡಿಬಲ್ ಕ್ಲಿಯರ್ಲಿ ರೈಟ್ ಸೊ ಎಲ್ಲ ಹೋಮ್ವರ್ಕ್ ಅಪ್ ಟು ಡೇಟ್ ಮಾಡಿದ್ದೀರಾ ಓಕೆ ಒಂದು ದಿವಸ ನಾ ಯಾವಾಗಲೂ ಸರ್ಪ್ರೈಸ್ ಮಾಡಿ ವಿಡಿಯೋ ಮಾಡಿ ನೋಡ್ಬೋದು ಎಸ್ ಹೌ ಅಬೌಟ್ ಒ ಕ್ಯಾಬಲರಿ ಹಾಂ ಹ್ಞ ಸರಿ ಸರಿ ಹಾಂ ಹೇಳ್ಬೇಕಾ ಓಕೆ ನಿನ್ನೆ ರಾತ್ರಿ ಐ ಮೀನ್ ಇನ್ನೊಂದು ಪ್ರೋಗ್ರಾಮ್ ಇದೆ ನೀವು ವೀಕ್ಷಿಸಿರ್ಬೋದು ಅಂದ್ಕೊಂಡಿದ್ದೀನಿ ಫಿಸಿಕಲ್ ಬಗ್ಗೆ ಒಬ್ಬ ಪಿ ಎಸ್ ಐ ಆದವರು ಮತ್ತು ನಮ್ಮ ನಿರ್ದೇಶಕರು ದೀಪಕ್ ಸರ್ ಮೂರು ಜನದ ಒಂದು ಪ್ರೋಗ್ರಾಮ್ ಇತ್ತು ಹಾಂ ಸೊ ಹೀಗಾಗಿ ನಮ್ಮ ತಾಂತ್ರಿಕ ವ್ಯಕ್ತಿ ಅಲ್ಲೇ ಬಿಜಿ ಇದ್ದಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ನೋ ಪ್ರಾಬ್ಲಮ್ ಬಟ್ ನಾವು ಇಟ್ಸ್ ವೆರಿ ಪರ್ಫೆಕ್ಟ್ ಐ ಥಿಂಕ್ ಲೆಟ್ ಸ್ಟಾರ್ಟ್ ಎಸ್ ಯಾರಾದರೂ ಒಬ್ರು ಹೇಳ್ಬೋದಾ ಈಗ ಹೇಳಿದ್ರವರು ಟೋಟಲ್ ವಕಾಪ್ ದರಿ ನಿಮ್ಮ ನೋಟ್ಬುಕ್ದಲ್ಲಿ ಈಗ ಆಲ್ಮೋಸ್ಟ್ ಎಂಟರಿಂದ ಹತ್ತು ದಿವಸ ಆಯಿತು ಎಷ್ಟಿದೆ ವೈಸ್ ವೆರಿ ಗುಡ್ ವಂಡರ್ಫುಲ್ ಗ್ರೇಟ್ ಪ್ಲೀಸ್ ಕೀಪ್ ಇಟ್ ಅಪ್ ಆದಷ್ಟು ಹೆಚ್ಚಿಗೆ ಮಾಡ್ಕೊಳ್ಳಿ ಯಾಕಂದರೆ ಈಗ ನೋಡಿ ಇನ್ನು ಇಪ್ಪತ್ತು ದಿವಸಲ್ಲಿ ಫಿಸಿಕಲ್ಲು ಫಿಸಿಕಲ್ ಆದಮೇಲೆ ಇಮಿಡಿಯೇಟ್ಲಿ ಬಹಳ ಕಾಲಾವಕಾಶ ಕೊಡಲಾರ್ದೇನೆ ರಿಟರ್ನ್ ಎಕ್ಸಾಮು ಇಟ್ಟೇ ಇರ್ತಾರೆ ಓಕೆ ನೌ ವಿ ಬಿ ಥರೋಲಿ ರೆಡಿ ಫಾರ್ ಇಟ್ ಎನಿವೆ ಇನ್ನೊಂದು ಹಬ್ಬಬ್ ಅಂದರೆ ಒಂದು ವಾರದಲ್ಲಿ ಓಕೆ ಟ್ರಾನ್ಸ್ಲೇಷನ್ ಸಬ್ಜೆಕ್ಟು ಮುಗಿಯುತ್ತೆ ಪ್ರಬಂಧ ಮುಗಿಯುತ್ತೆ ಯು ಆರ್ ರೆಡಿ ಫಾರ್ ಫಿಫ್ಟಿ ಮಾರ್ಕ್ಸ್ ರೈಟ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಹಿ ವಿಲ್ ಸ್ವಿಮ್ ಇದು ನಿನ್ನೆ ಆಗಿದೆ ಲೆಟರ್ ಸ್ಟಾರ್ಟ್ ವಿತ್ ಶಿ ಓನ್ಲಿ ಬರ್ದವ್ರು ನೋಡ್ಕೊಳ್ಳಿ ಬರ್ದೇದೋರು ಬರ್ಕೊಳ್ಳಿ ಏನಾದರೂ ಕ್ಲಾರಿಫಿಕೇಷನ್ ಇದ್ರೆ ಗೊಂದಲಗಳಿದ್ರೆ ಕೇಳ್ತಾ ಇರಿ

ಓಕೆ ಅಗೇನ್ ರಿಪಿಟೇಷನ್ ಒನ್ ಎಕ್ಸಾಂಪಲ್ ನಾಳೆ ಇಡೀ ದಿನದಲ್ಲಿ ಅವಳು ಎರಡು ದೇಶಭಕ್ತಿ ಗೀತೆಗಳನ್ನು ಹಾಡುವಳು ಫ್ಯೂಚರ್ ಟೆನ್ಸ್ ನಾಳೆ ಹತ್ತು ಗಂಟೆಗೆ ಹೋಗಬೇಡ ಯಾಕಂದರೆ ಅವಳು ಹಾಡುತ್ತಿರುವಳು ಹನ್ನೊಂದು ಗಂಟೆಗೆ ಹೋಗು ಹಾಡಿರುವಳು ಹಾಡಿ ಮುಗಿಸಿರುವಳು ಫ್ರೀ ಇರ್ತಾಳೆ ಇನ್ನು ಹತ್ತು ಗಂಟೆಗೆ ಹೋದಾಗ ಒಂಬತ್ತು ಐವತ್ತರಿಂದ ಹಾಡುತ್ತಾ ಇರುವಳು ಇಲ್ಲಿ ಡ್ಯೂರೇಷನ್ ಕಾಲಾವಧಿ ಇರುತ್ತೆ ಅದು ಒಮ್ಮೊಮ್ಮೆ ಹಿಡನ್ ಆಗಿರ್ಬೋದು ಒಮ್ಮೊಮ್ಮೆ ವೀಸಲ್ಬ್ ಆಗಿರ್ಬೋದು ಓಕೆ ಯಸ್ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಬರ್ಕೊಂಡು ನೀವೇ ಬರ್ದಿದ್ದೀರಾ ಅಥವಾ ಹೆಂಗೆ ಹ್ಯಾವ್ ರಿಟನ್ ಓಕೆ ಚೆಕ್ ಮಾಡ್ಕೊಂಡಿದ್ದೀರಾ ರೈಟ್ ಟು ನೆಕ್ಸ್ಟ್ ಎಕ್ಸಾಂಪಲ್ ಹಾಂ ನೋಡಿ ಈ ರೀತಿ ಹೋಮ್ವರ್ಕ್ ಮಾಡಿದರೆ ಬಹಳ ಒಳ್ಳೆಯದು ವಿ ಕ್ಯಾನ್ ಸೇವ್ ಟೈಮ್ ಸೇಮ್ ಟೈಮ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೋರ್ ಟ್ರಾನ್ಸ್ಲೇಷನ್ಸ್ ರೈಟ್ ನೆಕ್ಸ್ಟ್ ವೆರಿ ಸಿಂಪಲ್ ಎಕ್ಸಾಂಪಲ್

ಫ್ಯೂಚರ್ ಟೆನ್ಸ್ ಇಟ್ ಎಕ್ಸಾಂಪಲ್ ಓಕೆ ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಸಿಂಪಲ್ ಪ್ರೆಸೆಂಟ್ ತ ಬಂದ್ರೆ ವ ಬಂದ್ರೆ ಫ್ಯೂಚರ್ ಸಾಮಾನ್ಯವಾಗಿ ಆದರೆ ಇದಕ್ಕೂ ಎಕ್ಸೆಪ್ಷನ್ ಇದೆ ಮೊನ್ನೆ ಹೇಳಿದ್ರೆ ಇನ್ನೊಮ್ಮೆ ಹೇಳ್ತೀನಿ ಯಾವುದಕ್ಕೂ ಪ್ರಶ್ನೆ ಕೇಳಿದೀಯಾ ತಕಾರ ಇದ್ದಾಗ ಒಮ್ಮೊಮ್ಮೆ ಫ್ಯೂಚರ್ಗೂ ಬಳಕೆ ಮಾಡ್ಬೋದು ಯಾವಾಗ ಆ ಕ್ರಿಯಾಪದಕ್ಕಿಂತ ಮುಂಚೆ ಫ್ಯೂಚರ್ ಟೆನ್ಸ್ ಹೇಳುವಂಥ ಒಂದು ಪದ ಬಂದಾಗ ಓಕೆ ಫಾರ್ ಎಕ್ಸಾಂಪಲ್ ಅದು ನಾಳೆ ಜಿಗಿಯುತ್ತದೆ ಇಲ್ಲಿ ತಕಾರ ಬಂದ್ರೂ ಯಾವ ಟೆನ್ಸು ಫ್ಯೂಚರ್ ಯಾಕೆ ತಕಾರಕ್ಕಿಂತ ಮುಂಚೆ ಏನು ಬಂದಿದೆ ನಾಳೆ ಓಕೆ ಇನ್ನು ಹಾಂ ಇನ್ನು ವಕಾರ ಬಂದ್ರೂ ಪ್ರೆಸೆಂಟ್ ಟೆನ್ಸಿಗೆ ಬಳಕೆ ಮಾಡ್ಬೋದು ಓಕೆ ನಾನು ಈಗ ಓದುವೆನು ನಾನು ಈಗ ಜಿಗಿಯುವೆನು ಪ್ರೆಸೆಂಟೆನ್ಸೆ ಯಾಕೆ ಈಗ ವಕಾರಕ್ಕಿಂತ ಮುಂಚೆ ಈಗ ಬಂದಿದೆ ಈಗ ಬಂದಾಗ ಪ್ರೆಸೆಂಟೆನ್ಸ್ ಆದರೆ ನಾ ಹೇಳ್ತಾ ಇರೋದು ಇಲ್ಲಿ ನಾಳೆ ಇವತ್ತು ಅಂತ ಯಾವುದೂ ಪದ ಇಲ್ಲ ಈ ರೀತಿ ಬಂದಾಗ ಈಗ ನಿಮಗೇನು ಗೊಂದಲ ಬಂತು ಅದನ್ನು ಹೆಂಗೆ ನಿವಾರಣೆ ಮಾಡೋದು ಓಕೆ ಮೂಲ ಗ್ರಾಮರ್ ಮೂಲ ಕನ್ನಡ ವ್ಯಾಕರಣದ ಪ್ರಕಾರ ಹೇಳ್ತಾ ಇದ್ದೀನಿ ತಕಾರ ಬಂದರೆ ಪ್ರೆಸೆಂಟೆನ್ಸ್ ವಕಾರ ಬಂದರೆ ಫ್ಯೂಚರ್ ಟೆನ್ಸ್ ಇನ್ನು ಇಟ್ಟಿಗೆ ಎರಡು ಅರ್ಥ ಬರುತ್ತೆ ಅದು ಅಥವಾ ಇದು ನಾ ಮೊದಲೇ ದಿವಸ ಹೇಳಿದ್ದೀನಿ ಓಕೆ ಅದು ಅಥವಾ ಇದು ಸಮೀಪದ ವಸ್ತು ಇದು ದೂರದ ವಸ್ತು ಅದು ಆದರೆ ದ್ಯಾಟ್ ಅಂದ್ರೆ ಕಂಪಲ್ಸರಿ ಅದು ದಿಸ್ ಅಂದ್ರೆ ಇದು ಇವು ಬಹಳ ಸಣ್ಣ ವಿಷಯಗಳು ಅನಿಸ್ತವೆ ಆದರೆ ಬಹಳ ಮಹತ್ವದ ವಿಷಯಗಳು ಅರ್ಥ ಆಯ್ತಾ ಮಗು ಸೊ ಅದು ಜಿಗಿಯುವುದು ಅದು ಜಿಗಿಯುತ್ತಿರುವುದು ಅದು ಜಿಗಿದಿರುವುದು ಅದು ಜಿಗಿಯುತ್ತಾ ಇರುವುದು ಇಟ್ ವಿಲ್ ಜಂಪ್ ಇಟ್ ವಿಲ್ ಬಿ ಜಂಪಿಂಗ್ ಇಟ್ ವಿಲ್ ಹ್ಯಾವ್ ಜಂಪ್ಡ್ ಇಟ್ ವಿಲ್ ಹ್ಯಾವ್ ಬಿನ್ ಜಂಪಿಂಗ್ ಓಪ್ ಯು ಹಾವ್ ಡನ್ ದ್ಯಾಟ್ ನೆಕ್ಸ್ಟ್ ದೇ ವಿಲ್ ಬ್ರಿಂಗ್ ನೋಡಿ ಇವತ್ತು ನಿಮಗೆ ಫ್ಯೂಚರ್ ಟೆನ್ಸ್ ಮೂರು ಟೆನ್ಸ್ ಆದವು ಟುಡೇ ಅಟ್ ಎನಿ ಕಾಸ್ಟ್ ಒಂದೇ ಡ್ರಾಯಿಂಗ್ ಶೀಟಲ್ಲಿ ಓಕೆ ನಾನು ಇನ್ನೇ ಹೇಳ್ದಂಗೆ ಮೂರು ತರಹದ ಕನ್ನಡ ಇಂಗ್ಲೀಷ್ ನಾಲ್ಕು ಟೈಪ್ ಟೆನ್ಸ್ಗಳನ್ನ ಒಂದರ ಕೆಳಗೆ ಒಂದ್ರ ಕೆಳಗೆ ಬರ್ಕೊಂಡು ಪರ್ಫೆಕ್ಟ್ ಆಗಿಬಿಡಿ ವಿದಿನ್ ಟೂ ಡೇಸ್ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್ ಅಂದರೆ ಎಕ್ಸಾಮ್ದಲ್ಲಿ ಯಾವ ಟೆನ್ಸ್ ಯೂಸ್ ಮಾಡಬೇಕು ವಿಚಾರ ಮಾಡೋಂಗಿಲ್ಲ ಓಕೆ ಬಂದ ತಕ್ಷಣ ವರ್ಡ್ ಯು ಶುಡ್ ಬಿ ಏಬಲ್ ಟು ರೈಟ್ ಆಗಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾ ಇರಿ ಓಕೆ ನಾನು ಬರೀ ಒಂದು ಎರಡು ಕ್ರಿಯಾಪದ ಕೊಟ್ಟಿರ್ತೀನಿ ಅದಕ್ಕೆ ನಿಲ್ಲಿಸಬೇಡಿ ಓಕೆ ಎನಿವೇ ಟುಡೇ ಅಟ್ ಲಾಸ್ಟ್ ಐ ಆಮ್ ಗಿವಿಂಗ್ ಯು ಸಮ್ ಸಿಂಪಲ್ ಸಿಂಪಲ್ ಟ್ರಾನ್ಸ್ಲೇಷನ್ ಎಕ್ಸಾಂಪಲ್ ಬೇಸ್ಡ್ ಆನ್ ವಾಟ್ ಎವರ್ ಐ ಹ್ಯಾವ್ ಡನ್ ಅಂಟಿಲ್ ನೌ ಓಕೆ ಅವನ್ನ ನೀವು ಮಾಡ್ತಾ ಇದ್ರೆ ಈ ಎಕ್ಸಾಂಪಲ್ಗಳು ಬಹುತೇಕವಾಗಿ ಕಳೆದ ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಓಕೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಸಾಲ್ವ್ ಮಾಡ್ದಂಗೆ ಓಕೆ ಅವೆಲ್ಲ ಇವುಗಳ ಮೇಲೆ ಆಧಾರಿತವಾಗಿರುವಂಥದ್ದು ರೈಟ್ ದೇ ವಿಲ್ ಬ್ರಿಂಗ್ ದೇ ವಿಲ್ ಬಿ ಬ್ರಿಂಗಿಂಗ್ ದೇ ವಿಲ್ ಹಾವ್ ಬ್ರಾಟ್ ಬ್ರಾಟ್ ಇದು ವಿ ಟುನು ಹೌದು ವಿ ತ್ರೀನು ಹೌದು ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ವಿ ಟು ವಿ ತ್ರೀ ಸೇಮ್ ಇರುತ್ತೆ ಓಕೆ ಇದನ್ನು ಹೇಳಿದ್ದೀನಿ ಅದಕ್ಕೆ ನಿಮಗೆ ವಿ ಒನ್ ವಿ ಟು ವಿ ತ್ರೀ ಎಷ್ಟು ಸಾಧ್ಯವಾದಷ್ಟು ಹೋಮ್ವರ್ಕ್ ಇರಿ ಲೀಸ್ಟ್ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಭಾಳ ಆಗುತ್ತೆ ಕೆಲವೊಬ್ರು ಹೇಳಿದಿರಿ ಜಾಸ್ತಿ ಆಗ್ತಾ ಇದೆ ಅಂತ ಓಕೆ ಪ್ಲೀಸ್ ಅಪ್ಡೇಟ್ ಆ್ಯಂಡ್ ಇನ್ಕ್ರೀಸ್ ಸೊ ಬ್ರಾಟ್ ಇದು ವಿ ಥ್ರೀನೂ ಆಗುತ್ತೆ ದೇ ವಿಲ್ ಹ್ಯಾವ್ ಬ್ರಾಟ್ ದೇ ವಿಲ್ ಹ್ಯಾವ್ ಬಿನ್ ಬ್ರಿಂಗಿಂಗ್ ಅವರು ಅಂತ ತೊಗೊಂಡ್ರೆ ಅವುಗಳ್ನು ತಗೋಬಹುದು ಅವರು ತರುವರು ಅವರು ತರುತ್ತಿರುವರು ಅವರು ತಂದಿರುವರು ಅವರು ತರುತ್ತಾ ಇರುವರು ಅವರು ಬದಲು ಅವುಗಳು ಮಾಡಿದರೆ ಅವುಗಳು ತರುವವು ಅವುಗಳು ತರುತ್ತಿರುವವು ಅವುಗಳು ತಂದಿರುವವು ಅವುಗಳು ತರುತ್ತಾ ಇರುವವು ದೇ ಕ್ಯಾನ್ ಬಿ ಯೂಸ್ಡ್ ಬೋತ್ ಫಾರ್ ಅವು ಆ್ಯಂಡ್ ಅವರು ಓಕೆ ಮೈ ಡಿಯರ್ ಫ್ರೆಂಡ್ಸ್ ಶಾಲೆ ಗೋ ಟು ನೆಕ್ಸ್ಟ್ ರೈಟ್ ರೈಟ್ ವೆರಿ ಗುಡ್ ನೆಕ್ಸ್ಟ್ ದೇ ವಿಲ್ ಮೊದಲು ಅವುಗಳು ತೋತೀನಿ ಆಮೇಲೆ ಅವರು ತೋತೀನಿ ನಾವು ಒಂದೊಂದಕ್ಕೆ ಒಂದು ಮಾಡಿರ್ತೀನಿ ನಿಮಗೆ ಎರಡು ಎಕ್ಸಾಂಪಲು ಎರಡು ಅರ್ಥಗಳನ್ನ ಹೇಳ್ತಾ ಇದ್ದೀನಿ ದೇ ವಿಲ್ ಪ್ರೊಟೆಕ್ಟ್ ಅವು ಅಥವಾ ಅವುಗಳು ಸಂರಕ್ಷಿಸುವವು ಅವು ಅಥವಾ ಅವುಗಳು ಸಂರಕ್ಷಿಸುತ್ತಿರುವವು ಅವುಗಳು ಅಥವಾ ಅವು ಸಂರಕ್ಷಿಸಿರುವವು ಅವು ಅಥವಾ ಅವುಗಳು ಸಂರಕ್ಷಿಸುತ್ತಾ ಇರುವವು ಇದು ಅವುಗಳು ತಗೊಂಡಾಗ ಅವು ಹೇಳ್ಬೋದು ಅವುಗಳನ್ನು ತಗೋಬೋದು ಓಕೆ ಇನ್ನು ಅವರು ತಗೊಂಡಾಗ ಅವರು ಸಂರಕ್ಷಿಸುತ್ತಾರೆ ನೀನು ಒಬ್ಬ ಸ್ನೇಹಿತ ಕೇಳಿದ ಓಕೆ ಎರಡಕ್ಕೂ ಯೂಸ್ ಮಾಡ್ಬೋದು ಸ್ನೇಹಿತರೆ ಅವರು ಸಂರಕ್ಷಿಸುತ್ತಿರುವರು ಅವರು ಸಂರಕ್ಷಿಸಿರುವರು ಸ್ವಲ್ಪ ವ್ಯತ್ಯಾಸ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಲೈಫ್ ಲಾಂಗ್ ಇದು ಯೂಸ್ ಆಗುತ್ತೆ ಅವರು ಸಂರಕ್ಷಿಸುತ್ತಾ ಇರುವರು ದೇ ಕ್ಯಾನ್ ಬಿ ಯೂಸ್ಡ್ ಬೋತ್ ಫಾರ್ ಅವರು ಆ್ಯಂಡ್ ಅವು ಅಥವಾ ಅವುಗಳು ನೆಕ್ಸ್ಟ್ ವಿ ಶಾಲ್ ಸ್ಟಡಿ ಐ ಮತ್ತು ವಿ ಇದ್ದಾಗ ಸಾಮಾನ್ಯವಾಗಿ ಶಾಲ್ ಬಾಕಿ ವೆಲ್ಲ ಇದ್ದಾಗ ವಿಲ್ ಹೀಗಾಗಿ ವಿ ಶಾಲ್ ಸ್ಟಡಿ ವಿ ವಿಲ್ ಸ್ಟಡಿ ಬರೆದ್ರೆ ತಪ್ಪೇನಲ್ಲ ಅದು ಫ್ಯೂಚರ್ ಟೆನ್ಸೇ ಅರ್ಥ ಹೇಳಿದ್ದೀನಿ ರೈಟ್ ವಿ ಶಾಲ್ ಸ್ಟಡಿ ವಿ ಶಾಲ್ ಬಿ ಸ್ಟಡಿಂಗ್ ಅಗೇನ್ ಕಾನ್ಸಂಟ್ರೇಟ್ ಆನ್ ಸ್ಪೇಲಿಂಗ್ ವಿ ಶಾಲ್ ಹ್ಯಾವ್ ಹ್ಯಾವ್ ಸ್ಟಡಿಡ್ ಅಗೇನ್ ಕಾನ್ಸಂಟ್ರೇಟ್ ಆನ್ ಸ್ಪೇಲಿಂಗ್ ವಿ ಶಾಲ್ ಹ್ಯಾವ್ ಬಿನ್ ಸ್ಟಡಿ ಇಂಗ್ ಓಕೆ ನಾವು ಅಧ್ಯಯನ ಮಾಡುವೆವು ನಾವು ಅಧ್ಯಯನ ಮಾಡುತ್ತಿರುವೆವು ನಾವು ಅಧ್ಯಯನ ಮಾಡಿರುವೆವು ನಾವು ಅಧ್ಯಯನ ಮಾಡುತ್ತಾ ಇರುವೆವು ಓಕೆ ಐ ಥಿಂಕ್ ಈಗ ನಿಮ್ಮ ಮುಂದೆ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ ಸಾಕಷ್ಟು ಎಕ್ಸಾಂಪಲ್ ಇದ್ದಾವೆ ಓಕೆ ಸೊ ಇದನ್ನೇ ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನ ಪ್ರಯತ್ನ ಮಾಡಿ ಓಕೆ ಎಲ್ಲರೂ ಬರ್ಕೊಂಡಿದ್ದೀರಾ ಎಸ್ ನೌ ವಿತ್ ದಿಸ್ ವಿ ಶಾಲ್ ಗೋ ಟು ನೌ

ಒಂದೇ ಒಂದು ಕ್ರಿಯಾಪದ ತೊಗೊಂಡಿದ್ದೀನಿ ಸಿಂಗ್ ನೀವು ಇದನ್ನು ಬೇರೆ ಬೇರೆದಕ್ಕೆ ತಗೋಬೋದು ಕಂಪೇರ್ ಮಾಡಿ ಇಟ್ಕೊಳ್ಳಿ ನೋಡ್ಕೊಳ್ಳಿ ಈಗ ಕೆಲವೊಂದು ವಾಕ್ಯಗಳನ್ನ ಹೇಳ್ತೀನಿ ಅದರ ಅರ್ಥ ನೀವೇ ಹೇಳಬೇಕು ಮೊದಲ ನಾಲ್ಕು ಇವತ್ತು ನಿನ್ನೆ ಹೇಳಿದ್ದೀನಿ ಐ ಸಿಂಗ್ ಯಾರಾದರೂ ಒಬ್ಬರು ಅರ್ಥ ಏನು ಎಸ್ ಐ ಸ್ಯಾಂಗ್ ಹಾಡಿದೆ ಒತ್ತ ಒತ್ ಹಾ ಒತ್ತಾಕ್ಷರ ಇದೇನೇ ಇಲ್ಲ ಇಲ್ಲ ಕರೆಕ್ಟ್ ಸಿಂಪಲ್ ಪಾಸ್ಟ್ ಒತ್ತಾಕ್ಷರ ಇಲ್ಲ ಪರ್ಫೆಕ್ಟ್ ಲೈಟ್ ಐ ಶಾಲ್ ಸಿಂಗ್ ಹಾ ಐ ವಿಲ್ ಸಿಂಗ್ ಸೇಮ್ ಇಂಟು ಬ್ರಕೆಟ್ ಖಚಿತವಾಗಿ ಅಷ್ಟೇ ಓಕೆ ವೆರಿ ಗುಡ್ ಕಾಂಗ್ರೆಚುಲೇಷನ್ ಈ ನಾಲ್ಕು ಮೊದಲು ಕಲ್ತಿರೋದು ಈಗ ಮುಂದಿನ ಐ ವುಡ್ ಸಿಂಗ್ ಓಕೆ ಏನಿದೆ ಇಲ್ಲಿ ವಿಲ್ ಬದಲು ವುಡ್ ಮೈ ಡಿಯರ್ ಫ್ರೆಂಡ್ಸ್ ಒಂದು ಒಂದು ಸಂದರ್ಭದಲ್ಲಿ ವಿಲ್ ಈಸ್ ಈಕ್ವಲ್ ಟು ವುಡ್ ಆಗುತ್ತೆ ಅದನ್ನು ಬರೆದಿಲ್ಲ ಬಟ್ ಮೌಖಿಕವಾಗಿ ಹೇಳ್ತಾ ಇದ್ದೀನಿ ಓಕೆ ಸೊ ಐ ವುಡ್ ಸಿಂಗ್ ಸೇಮ್ ನಾನು ಹಾಡುವೆನು ನಾನು ಮೊದಲೇ ಹೇಳಿದ್ದೀನಿ ಕೆಲವೊಂದು ಪದಗಳಿಗೆ ಸೇಮ್ ಅರ್ಥ ಇರುತ್ತೆ ಸಾಂದರ್ಭಿಕವಾಗಿ ಯೂಸ್ ಮಾಡ್ಬೋದು ಓಕೆ ಸೊ ಐ ವುಡ್ ಸಿಂಗ್ ಟುಮಾರೋ ಆಟ್ ಫೈವ್ ಓ ಕ್ಲಾಕ್ ಎ ಡಿವೋಷ್ನಲ್ ಸಾಂಗ್ ಐ ವುಡ್ ಐ ವಿಲ್ ಐ ಶಾಲ್ ಮೂರು ಯೂಸ್ ಮಾಡ್ಬೋದು ಓಕೆ ವಿಲ್ ಇದ್ದಾಗ ಖಚಿತತೆ ಬರುತ್ತೆ ಓಕೆ ಸೊ ಐ ವುಡ್ ಸಿಂಗ್ ಇಲ್ಲಿ ವಿಲ್ ಇಸ್ ಈಕ್ವಲ್ ಟು ವುಡ್ ಇಲ್ಲೇ ಬರ್ಕೊಳ್ಳಿ ಆಮೇಲೆ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ವಿಲ್ ಈಸ್ ಈಕ್ವಲ್ ಟು ವುಡ್ ಈ ಸಂದರ್ಭದಲ್ಲಿ ಇನ್ನು ಐ ವುಡ್ ಲೈಕ್ ಟು ಸಿಂಗ್ ನೋಡಿ ಇದು ಒಮ್ಮೊಮ್ಮೆ ಸ್ಪೋಕನ್ ಇಂಗ್ಲೀಷ್ಗೂ ಯೂಸ್ ಆಗುತ್ತೆ ಟ್ರಾನ್ಸ್ಲೇಷನ್ಗೂ ಯೂಸ್ ಆಗುತ್ತೆ ಐ ಬದಲು ಅವರು ಹೀ ವುಡ್ ಹಿ ಕೊಡ್ಬೋದು ಶಿ ವುಡ್ ಕೊಡ್ಬೋದು ಐ ವುಡ್ ಲೈಕ್ ಟು ಸಿಂಗ್ ಅಂದರೆ ಏನು ನಾನು ಹಾಡಲು ಬಯಸುವೆನು ಓಕೆ ಸೊ

ಓಕೆ ನೀವು ಸೇರಿಸ್ಬೋದು ಇನ್ನು ಐ ಕುಡ್ ಸಿಂಗ್ ಸೇಮ್ ಅರ್ಥ ಆಗುತ್ತೆ ನಾನು ಹಾಡಬಲ್ಲೆ ಅಥವಾ ನಾನು ಹಾಡಬಲ್ಲೆನು ಸಮ್ ಟೈಮ್ಸ್ ಕ್ಯಾನ್ ಇಸ್ ಈಕ್ವಲ್ ಟು ಕುಡ್ ಓಕೆ ಇನ್ನ ಇನ್ನೊಂದು ಕುಡ್ಡಿಗೆ ಏನರ್ಥ ಐ ಕುಡ್ಡಿಗೆ ಇನ್ನೊಂದು ಬೇರೆ ಅರ್ಥ ಇದೆ ಪಾಸ್ಟನ್ಸ್ ಅಲ್ಲಿ ಇದು ಅರ್ಥ ಆಗುತ್ತೆ ಏನು ನನಗೆ ಹಾಡಲು ಸಾಧ್ಯವಾಯಿತು ಓಕೆ ಐ ಕುಡ್ ಸಿಂಗ್ ವೆರಿ ವೆಲ್ ಎಸ್ಟರ್ಡೇ ಐ ಕುಡ್ ಟೀಚ್ ಯು ಫೋರ್ ಟೈಪ್ಸ್ ಆಫ್ ಪಾಸ್ಟನ್ಸ್ ಎಸ್ಟರ್ಡೇ ಯು ಕುಡ್ ಲರ್ನ್ ಫೋರ್ ಟೈಪ್ಸ್ ಆಫ್ ಪಾಸ್ಟೆಂಡ್ಸ್ ಎಸ್ಟರ್ಡೇ ಓಕೆ ಸೊ ಕುಡ್ಗೆ ಪಾಸ್ಟೆನ್ಸು ಯೂಸ್ ಮಾಡ್ಬೋದು ಪ್ರೆಸೆಂಟೇವ್ಸು ಯೂಸ್ ಮಾಡ್ಬೋದು ಯಾರಾದರೂ ಬಂದು ನಿಮಗೆ ಕೇಳ್ತಾರೆ ಕುಡ್ ಐ ಹೆಲ್ಪ್ ಯು ಅಂತಂದರೆ ಅದು ಕ್ಯಾನ್ ಐ ಹೆಲ್ಪ್ ಯು ನ ಅರ್ಥ ಓಕೆ ಈ ರೀತಿ ಸಾಂದರ್ಭಿಕವಾಗಿ ಬಳಕೆ ಮಾಡಬೇಕು ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಬಂದಾಗ ಸಂದರ್ಭ ಅರ್ಥ ಮಾಡ್ಕೊಳ್ಳಿ ಗೊಂದಲ ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ ನಿಮಗೆ ಈಸಿಯಾಗಿ ಸ ವ್ಯವಸ್ಥಿತ ರೀತಿಯಲ್ಲಿ ನಾನು ಇದನ್ನು ಲಿಸ್ಟ್ ಕೊಡ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಎರಡನೇ ಒನ್ನೇ ಪೇಜಿಗೆ ಬರ್ತೀನಿ ಆಮೇಲೆ ಬರ್ಕೊಳ್ಳಿ ಸೊ ಐ ಕುಡ್ ಸಿಂಗ್ಗೆ ಸೇಮ್ ಅರ್ಥ ಅದು ಆದಮೇಲೆ ಸ್ನೇಹಿತರೆ ಐ ಮೇಸಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಅಗೇನ್ ಇ ಮೇಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ನನ್ನ ಅಂದಾಜ್ ಪ್ರಕಾರ ಜನವರಿ ಫೆಬ್ರವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂದು ಮೂರು ಎಕ್ಸಾಮ್ ನೋಡಿದವು ಆ ಮೂರು ಎಕ್ಸಾಮ್ದಲ್ಲಿ ಒಂದು ಕ್ವಶನ್ ಪೇಪರ್ದಲ್ಲಿ ಮೇ ಆಧಾರಿತವಾಗಿ ಐದರಿಂದ ಆರು ವಾಕ್ಯಗಳಿದ್ವು ಓಕೆ ವೆರಿ ಸಿಂಪಲ್ ಐ ಮೇ ಸಿಂಗ್ ನಾನು ಹಾಡಬಹುದು ಮೇಗೆ ಏನರ್ಥ ಬಹುದು ಇನ್ನೊಂದು ಮೇಗೆ ಏನರ್ಥ ಸ್ನೇಹಿತರೆ ಮೇ ಹೋಮೋಫೋನ್ ಬರುತ್ತೋ ಹೋಮೋನಿಮ್ ಬರುತ್ತೋ ಮೇ ವೈ ಮೇ ಹೋಮೋನಿಮ್ ಇನ್ನೊ ಇನ್ನೊಂದು ಅರ್ಥ ಏನು ಕರೆಕ್ಟ್ ಒಂದು ಮೇ ಐದನೇ ತಿಂಗಳು ಓಕೆ ಇನ್ನೊಂದು ಮೇ ಬಹುದು ಓಕೆ ಇದೇ ರೀತಿ ಇನ್ನು ಎರಡು ಹೋಮರ್ ತೊಗೊಳ್ಳಿ ಯು ಪ್ಲೀಸ್ ಫೈಂಡ್ ಔಟ್ ದ ಮೀನಿಂಗ್ ಆಫ್ ಅಗಸ್ಟ್ ಆ್ಯಂಡ್ ಮಾರ್ಚ್ ಬರ್ಕೊಳ್ಳಿ ಇದು ಹೋಮೋ ಫೋನು ಹೋಮೋ ನಿಮ್ಮೋ ಏನೇ ಅರ್ಥ ನಾಳೆ ಹೇಳಬೇಕು ಅಗಸ್ಟ್ ಎ ಯು ಜಿ ಯು ಎಸ್ ಟಿ ಇನ್ನೊಂದು ಮಾರ್ಚ್ ಎಮ್ ಎ ಆರ್ ಸಿ ಎಚ್ ನಾಳೆ ಕೇಳಿ ಓಕೆ ಅರ್ಥ ಉತ್ತರ ಗೊತ್ತಾದರೆ ಓಕೆ ನೀವಾಗಿ ರಿಮೈಂಡ್ ಮಾಡಿ ಇದ್ರ ಬಗ್ಗೆ ಇದಕ್ಕೂ ಎರಡೆರಡು ಮೀನಿಂಗ್ ಇದೆ ತಿಂಗಳು ಬಿಟ್ಟು ನಿಮ್ಗೆ ಗೊತ್ತಿದೆ ತಿಂಗಳು ಅಂತ ಆಗಸ್ಟ್ ಮತ್ತು ಮಾರ್ಚ್ ಎರಡು ಒಂದು ವರ್ಷದ ತಿಂಗಳುಗಳು ಅದು ಬಿಟ್ಟು ಎರಡು ಮೂರು ಅರ್ಥ ಇದೆ ಇದು ಹೋಮೋ ಫೋನ್ ಬರುತ್ತೋ ಹೋಮೋ ನಿಮ್ಗೆ ನಾಳೆ ಹೇಳ್ಬೋದು ಓಕೆ ಗುಡ್ ಸೊ ಒಂದು ಐ ಮೇ ಸಿಂಗ್ ಅಂದರೆ ಹಾಡಬಹುದು ನಿನ್ನೆ ನಮ್ಮ ಸ್ನೇಹಿತರು ಕೇಳಿದ್ರು ಮೈಟ್ ಐ ಮೈಟ್ ಸಿಂಗ್ ಇಲ್ಲಿ ಮೇ ಇಸ್ ಈಕ್ವಲ್ ಟು ಮೈಟ್ ನಂಬರ್ ಒನ್ ನಾನು ಹಾಡಬಹುದು ಇನ್ನ ಇದೇ ಮೈಟ್ ಅನ್ನು ಪಾಸ್ಟ್ಸ್ ಯೂಸ್ ಮಾಡ್ತೀವಿ ಐ ಮೈಟ್ ಹ್ಯಾಡ್ ಸಂಗ್ ಎ ಸಾಂಗ್ ನಿನ್ನೆ ಹಾಡಬಹುದಾಗಿತ್ತು ಎಟ್ಸೆಟ್ರಾ ಓಕೆ ಸೊ ಅದೇ ಮೇ ಎಷ್ಟು ಅರ್ಥ ಸೇತ್ರ ಮೇ ಈಸ್ ಈಕ್ವಲ್ ಟು ಮೈಟ್ ನಾನು ಹಾಡಬಹುದು ಓಕೆ ಸೊ ಆ ಸಂದರ್ಭದಲ್ಲಿ ಮೈಟನ್ನೇ ಯೂಸ್ ಮಾಡುವಂಥದ್ದು ಓಕೆ ದೆನ್ ಐ ಶುಡ್ ಸಿಂಗ್ ನಾನು ಹಾಡಬೇಕು ಅಗೇನ್ ಬಹಳ ಯೂಸ್ ಆಗುವಂಥದ್ದು ದಿಸ್ ದೀಸ್ ಆರ್ ವೆರಿ ವೆರಿ ಮಚ್ ಯೂಸ್ಡ್ ಓಕೆ ಯಾಕೆಂದ್ರೆ ಎಲ್ಲ ಆಧಾರಿತವಾಗಿ ವಾಕ್ಯಗಳನ್ನ ಮಾಡದೇ ಇರಬಹುದು ನಾವು ಒಂದು ವಾಕ್ಯ ಕೊಟ್ಟರೆ ಇದ್ರವಾಗಿ ನೀವು ಮಾಡಿ ಫಾರ್ ಎಕ್ಸಾಂಪಲ್ ನಾನು ಹಾಡಬೇಕು ಐ ಶುಡ್ ಸಿಂಗ್ ನಾವು ಅಧ್ಯಯನ ಮಾಡಬೇಕು ವಿ ಶುಡ್ ಸ್ಟಡಿ ಎಸ್ ರೈಟ್ ಇನ್ನ ಐ ಮಸ್ಟ್ ಸಿಂಗ್ ಮಸ್ಟ್ ಬಂದಾಗ ಕಂಪಲ್ಸರಿ ಕಡ್ಡಾಯ ಎಸ್ ಕರೆಕ್ಟ್ ನಾನು ಹಾಡಲೇಬೇಕು ಐ ಮಸ್ಟ್ ಸ್ಟಡಿ ನೌ ನಾನು ಅಧ್ಯಯನ ಮಾಡಲೇಬೇಕು ಐ ಮಸ್ಟ್ ಬಿಕಮ್ ಪಿ ಎಸ್ ಐ ನೌ ಪಿ ಎಸ್ ಐ ಅಧಿಕಾರಿ ಆಗಲೇಬೇಕು ಮಸ್ಟ್ ಇದ್ದಾಗ ಕಡ್ಡಾಯ ಕಂಪಲ್ಸನ್ ಇನ್ನ ಐ ಹ್ಯಾವ್ ಟು ಸಿಂಗ್ ಕೆಲವೊಂದು ನಾ ಹೇಳ್ದಂಗೆ ಒಂದೇ ಅರ್ಥ ಕೊಡುತ್ತೆ ಐ ಹ್ಯಾವ್ ಟು ಸಿಂಗ್ ನಾನು ಹಾಡಬೇಕು ಐ ಹ್ಯಾವ್ ಟು ಸ್ಟಡಿ ನಾನು ಅಧ್ಯಯನ ಮಾಡಬೇಕು ಶುಡ್ಡಿಗೂ ಅದೇ ಅರ್ಥ ಹ್ಯಾವ್ ಟುಗೂ ಯೂಸ್ ಅರ್ಥ ಗೊಂದಲ ಮಾಡ್ಕೋಬೇಡಿ ಯಾವ್ದು ಯೂಸ್ ಮಾಡಿದ್ರು ಸೇಮ್ ಅರ್ಥ ಸ್ನೇಹಿತರೆ ಓಕೆ ಐ ಹ್ಯಾವ್ ಟು ಟೀಚ್ ಯು ಯು ಹ್ಯಾವ್ ಟು ಲರ್ನ್ ಯು ಶುಡ್ ಲರ್ನ್ ಓಕೆ ಸೇಮ್ ಅರ್ಥ ಕೊಡುತ್ತೆ ಅದು ಒಂದು ಕೆಲಸ ಆಗಬೇಕಾಗಿದೆ ಅಂತ ಅರ್ಥ ಐ ಹ್ಯಾವ್ ಟು ಸಿಂಗ್ ನಾನು ಹಾಡಬೇಕು ಓಕೆ ಐ ಆಟ್ ಟು ಸಿಂಗ್ ಸ್ವಲ್ಪ ವಿಶೇಷವಾದ ಪದ ಓ ಯು ಜಿ ಎಚ್ ಟಿ ಅಂತ ಪ್ರೊನೌನ್ಸಿಯ ಮಾಡ್ತೀವಿ ಇದು ಸಹಿತ ನಾನು ಹಾಡಬೇಕು ಆದರೆ ಬ್ರಕೆಟ್ ಅಲ್ಲಿ ನೆನಪಿಟ್ಕೊಳ್ಳಿ ನಿಯಮದಂತೆ ಅಥವಾ ಕರ್ತವ್ಯದಂತೆ ಅದು ಹಿಡನ್ ನಿಯಮ ಹಿಡನ್ ಕರ್ತವ್ಯ ವೆರಿ ಸಿಂಪಲ್ ಅಂಡ್ ಪವರ್ಫುಲ್ ಎಕ್ಸಾಂಪಲ್ ರಿಸ್ಪೆಕ್ಟ್ ಅವರ್ ಪೇರೆಂಟ್ಸ್ ನಾವು ನಮ್ಮ ಪಾಲಕರನ್ನು ಗೌರವದಿಂದ ಕಾಯಬೇಕು ಯಾಕೆ ಇಂಟು ಬ್ರಕೆಟ್ ಅದು ನಿಯಮ ಕರ್ತವ್ಯ ಓಕೆ ಇದು ವಿಶೇಷವಾಗಿ ಇರುವಂಥ ಪದ ಒ ಯು ಜಿ ಎಚ್ ಟಿ ಆರ್ಟ್ ಇಂಟು ಬರ್ಕೆಟ್ ನಿಯಮದಂತೆ ಅಥವಾ ಕರ್ತವ್ಯದಂತೆ ರೈಟ್ ಅದಾದ ಮೇಲೆ ಐ ಯೂಸ್ ಟು ಸಿಂಗ್ ಇದು ಸ್ವಲ್ಪ ಪಾಸ್ಟ್ ಕಂಟಿನ್ಯೂಸ್ ಥರ ಆಗುತ್ತೆ ನಾನು ಹಾಡುತ್ತಿದ್ದೆ ಅಥವಾ ಹಾಡುವ ಅಭ್ಯಾಸವಾಗಿತ್ತು ಐ ಯೂಸ್ ಟು ಸಿಂಗ್ ಇನ್ ಮೈ ಕಾಲೇಜ್ ಡೇಸ್ ಐ ಯೂಸ್ ಟು ಸಿಂಗ್ ಇನ್ ಮೈ ಸ್ಕೂಲ್ ಡೇಸ್ ಐ ಯೂಸ್ ಟು ಡಾನ್ಸ್ ಇನ್ ಮೈ ಕಾಲೇಜ್ ಡೇ ಓಕೆ ಅವಾಗ ನಾನು ಮಾಡ್ತಾ ಇದ್ದೆ ಬಟ್ ಈಗ ಬಿಟ್ಟಿದ್ದೀನಿ ಈ ಒಂದು ಅರ್ಥ ಹೇಳಬೇಕಾದ್ರೆ ಈ ಒಂದು ಹೇಳ್ಬೋದು ಐ ಯೂಸ್ ಟು ಸಿಂಗ್ ಇದು ಒಮ್ಮೊಮ್ಮೆ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸು ಆಗುತ್ತೆ ರೈಟ್ ಅದಾದ ಮೇಲೆ ಇನ್ ಆರ್ಡರ್ ಟು ಸಿಂಗ್ ಇಂಗ್ಲೀಷ್ ಟು ಕನ್ನಡ ಸಾಕಷ್ಟು ಟ್ರಾನ್ಸ್ಲೇಷನ್ಲಿ ಕೇಳಿದ್ದಾರೆ ಇಲ್ಲಿ ನಾಲ್ಕು ಪದ ಇದ್ದಾವೆ ಆದರೆ ಕನ್ನಡದಲ್ಲಿ ಒಂದೇ ಒಂದು ಪದ ಯಾವ ಕ್ರಿಯಾಪದ ಇದೆ ಅದನ್ನು ಮಾಡಲು ಅಂತ ಅರ್ಥ ಹಾಡಲು

ಐ ನೀಡ್ ಟು ಬಿಕಮ್ ಪಿ ಎಸ್ ಎ ಆಫೀಸರ್ ನೋಡಿ ಅದೇ ಅರ್ಥ ಹೇಳ್ತಾ ಇದ್ದೀನಿ ಸ್ವಲ್ಪ ಶುಡ್ ಹ್ಯಾವ್ ಟು ಮತ್ತೆ ನೀಡ್ ಸ್ವಲ್ಪ ಅರ್ಥ ಅಷ್ಟೇ ಅದೇ ಅರ್ಥ ಕೊಡುವಂಥದ್ದು ನಾವು ಕಝಿನ್ ಬ್ರದರ್ಸ್ ಅಂತ ಹೇಳ್ಬೋದು ಓಕೆ ಸಾಂದರ್ಭಿಕವಾಗಿ ಪದ ಯೂಸ್ ಮಾಡ್ಬೋದು ಅದೇ ಭಾಷೆಗಳ ಒಂದು ವಿಶೇಷತೆ ಸ್ನೇಹಿತರೆ ಓಕೆ ಸೊ ಅದಕ್ಕೆ ಹೇಳ್ತಾ ಇದ್ದೀವಿ ಟ್ರಾನ್ಸ್ಲೇಷನ್ ಸಹಿತ ಎಲ್ಲರೂ ಟ್ರಾನ್ಸ್ಲೇಷನ್ ಒಂದೇ ಥರ ಇರಬೇಕಂತಿಲ್ಲ ಆದರೆ ಅದೇ ಟೆನ್ಸು ಅದೇ ಟೈಪ್ ಇದ್ರೆ ಸಾಕು ಓಕೆ ಎಸ್ ದೀಸ್ ಆರ್ ದ ಮಾಡೆಲ್ ಆಕ್ಸಿಲರೀಸ್ ಓಕೆ ಈಗ ಫಸ್ಟ್ ಅರ್ಥ ಆಯಿತು ಸ್ನೇಹಿತರೆ ಹ್ಯಾವ್ ಯು ಅಂಡರ್ಸ್ಟುಡ್ ಯಾವುದಪ್ಪ ಹಾಂ ಹೇಳ್ತೀನಿ ಹಾಂ ಹೇಳ್ತೀನಿ ಹೇಳ್ತೀನಿ ಈಗ ಬರ್ಕೊಂಬಿಡಿ ಹೇಳ್ತೀನಿ ಮಗು ಎರಡನೇ ಸ್ಟಾರ್ಟ್ ಬಂದಾಗ ಹೇಳ್ತೀನಿ ಈಗ ಬರ್ಕೊಂಬಿಡಿ ಒಂದನೇ ಸೈಡಲ್ಲಿ ಯಾವುದಾದ್ರು ಬೇಕಂದರೆ ಕೇಳ್ತಾ ಇರಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಓಕೆ ನಿಮಗೆ ಯಾವುದೂ ಗೊಂದಲ ಇರೋದಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬೈಪಾಟ್ ಮಾಡಬೇಡಿ ವಾಕ್ಯಗಳನ್ನ ಕ್ರಿಯಾಪದಗಳನ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಿ ಫಾರ್ ಎಕ್ಸಾಂಪಲ್ ಐ ಆರ್ಗನೈಸ್ ನಾನು ಸಂಘಟಿಸುತ್ತೇನೆ ಓಕೆ ಐ ವುಡ್ ಲೈಕ್ ಟು ಆರ್ಗನೈಸ್ ನಾನು ಸಂಘಟಿಸಲು ಬಯಸಬೇನು ಈ ರೀತಿ ನೀವು ಬೇರೆ ಬೇರೆ ಕ್ರಿಯಾಪದ ಮಾಡಿದರೆ ಆಟೋಮೆಟಿಕ್ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಯು ಕ್ಯಾನ್ ಪರ್ಫಾರ್ಮ್ ವೆಲ್ ಇನ್ ದ ಕಮಿಂಗ್ ಎಕ್ಸಾಮಿನೇಷನ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಸೊ ಬೇರೆ ಬೇರೆ ಕ್ರಿಯಾಪದಗಳನ್ನ ಆಯ್ಕೆ ಮಾಡಿಕೊಳ್ಳಿ ನಾ ಇಲ್ಲಿ ಎಲ್ಲ ತರಹದ ವಿದ್ಯಾರ್ಥಿಗಳು ಇರೋದ್ರಿಂದ ಸರಳವಾದ ಮತ್ತು ಕೆಲವೊಂದು ನಾನು ಕೇಳಲಾರದ ಕೆಲವೊಂದು ಕ್ರಿಯಾಪದ ಹೇಳಿರ್ತೀನಿ ಆದರೆ ನೀವು ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಕ್ರಿಯಾಪದಗಳನ್ನೂ ಮಾಡಬೇಕು ಯಾವುದಕ್ಕೂ ಇವತ್ತು ಇದಕ್ಕೆ ಆಧಾರಿತವಾಗಿ ಕೆಲವೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೋಟಲ್ ಹದಿನೆಂಟು ವಾಕ್ಯ ಇದ್ದಾವೆ ಅದರಲ್ಲಿ ನಾಲ್ಕು ಮುಖ್ಯ ಕ್ರಿಯಾಪದ ಇದ್ದಾವೆ ಕಂಪ್ಯಾರಿಸನ್ ಈಸಿ ಆಗುತ್ತೆ ಅಂತ ಹೋಲ್ ಚಾರ್ಟ್ ಕೊಟ್ಟಿದ್ದೀನಿ

ನಾವು ಪರಿಶ್ರಮ ಪಡಬೇಕು ಅದು ನಿಯಮ ಇದ್ದಂಗೆ ಅಂದ್ರೆ ಪಿ ಎಸ್ ಐ ಆಗ್ತೀವಿ ಓಕೆ ವಿ ಹಾವ್ ವಿ ಆಟ್ ಟು ರಿಸ್ಪೆಕ್ಟ್ ಅವರ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ನಮ್ಮ ಶಿಕ್ಷಕರು ಮತ್ತು ಪಾಲಕರನ್ನು ನಾವು ಗೌರವಿಸಬೇಕು ಯಾಕೆ ಅದು ನಿಯಮನೆ ಅಷ್ಟೇ ಮಗು ಓಕೆ ಅದು ಬರೆದಿರೋದಿಲ್ಲ ದಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಡ್ ಓಕೆ ಬರ್ಕೊಳ್ಳಿ ಹಾಂ ಮಗು ಹಾ ಕಡ್ಡಾಯವಾಗಿ ಅಲ್ಲ ನಿಯಮದಂತೆ ಅಥವಾ ಕರ್ತವ್ಯದಂತೆ ಕಡ್ಡಾಯ ಮಸ್ಟ್ ಬರುತ್ತೆ ಮಗು ಐ ಆಟ್ ಯು ಜಿ ಎಚ್ ಟಿ ಐ ಆಟ್ ಟು ಸಿಂಗ್ ನಾನು ಹಾಡಬೇಕು ಬ್ರಕೆಟ್ ನಿಯಮದಂತೆ ಅಥವಾ ಕರ್ತವ್ಯದಂತೆ ರೂಲ್ ಆರ್ ಡ್ಯೂಟಿ ओवर वी आर अगेन मूविंग टू द वन मोर इंपार्टेंट पार्ट ऑफ सेंटेंस फॉर्मेशन दैट इज़ प्रीपोजीशन ओके टोटली इंग्लिश इंग्ली पार्ट स्पीच स्न हाँ कैन यू रिमेबर ವಂಡರ್ಫುಲ್ ಯಾರಿಗೆ ನೆನಪಾಗ ನೆನಪಿಟ್ಕೊಳ್ಳೋಕೆ ಬರುತ್ತೆ ವಂಡರ್ಫುಲ್ ಯಾರಿಗಾದರೂ ಕನ್ಫ್ಯೂಷನ್ ಆಗುತ್ತಾ ನೆನಪಿಟ್ಕೊಳ್ಳಿಕ್ಕೆ ಸರ್ ಒಂದು ವರ್ಡ್ ಮಿಸ್ ಆಗುತ್ತೆ ಅದು ಒಮ್ಮೊಮ್ಮೆ ರಿಪೀಟ್ ಆಗುತ್ತೆ ಅಂತ ಅನ್ನೋರು ಹಾಂ ಅಂಥವ್ರಿಗೆ ಎಸ್ ಅಂಥವ್ರಿಗೆ ಒಂದು ವಿಶೇಷವಾದ ಇದನ್ನು ಆಮೇಲೆ ನೋಡಿ ಒಂದು ನಿಮಗೆ ಪಾಸ್ವರ್ಡ್ ಹೇಳ್ಕೊಡ್ತೀನಿ ಇಲ್ಲಿ ಬರ್ ಇಲ್ಲಿ ಕಾಣತ್ತೆ ಪಿ ಒನ್ ಕ್ಯಾಪ್ ಅಂತ ಬರ್ಕೊಳ್ಳಿ ವರ್ಟಿಕಲಿ ಪಿವನ್ ಕ್ಯಾಪ್ ಪವನ್ ಕ್ಯಾಪ್ ನೆನಪುಳಿಯತ್ತೆ ಪವನ್ ಬದಲು ಯಾವುದು ಒನ್ ಓಕೆ ಮೊದಲು ಹೇಳ್ತೀನಿ ಆಮೇಲೆ ಟೈಮ್ ಕೊಡ್ತೀನಿ ಪಿವನ್ ಕ್ಯಾಪ್ ಅಂತ ಬರೆದ್ರೆ ಪ್ರತಿಯೊಂದು ಅಕ್ಷರ ಒಂದೊಂದು ಪಾರ್ಟ್ ಆಫ್ ಸ್ಪೀಚನ್ನು ಅನ್ನು ಪ್ರತಿನಿಧಿಸುವಂಥದ್ದು ನಂಬರ್ ಒನ್ ಒಂದು ಪ್ರನೌನ್ ನಂಬರ್ ಟು ಇಂಟ್ರಜೆಕ್ಷನ್ ನಂಬರ್ ತ್ರೀ ವರ್ಬ್ ನಂಬರ್ ಫೋರ್ ಅಡ್ ವರ್ಬ್ ನಂಬರ್ ಫೈವ್ ನೌನ್ ನಂಬರ್ ಸಿಕ್ಸ್ ಕಂಜಂಕ್ಷನ್ ಯಾಕೆ ಪಿ ಒನ್ ಕ್ಯಾಪ್ ಬರೆದು ಬಿಟ್ಟಿದೀವಿ ಅದಾದ ಮೇಲೆ ಎಡ್ವರ್ಬ್ ಆಗಿದೆ ಇನ್ನೊಂದು ಯಾವುದು ಉಳಿದಿರೋದು ಎಡ್ಜೆಕ್ಟಿವ್ ಹಾಂ ಪ್ರನೌನ್ ಆಗಿದೆ ಯಾವುದು ಉಳಿದಿದೆ ಪ್ರಿಪೋಸಿಷನ್ ಓಕೆ ಹಾಂ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಪಿ ಒನ್ ಕ್ಯಾಪ್ ಓಕೆ ಬರ್ಕೊಳ್ಳಿ ಪಿ ಐ ವಿ ಎನ್ ಸಿ ಎ ಪಿ ಪಿ ಒನ್ ಕ್ಯಾಪ್ ಲಂಬವಾಗಿ ಬರ್ಕೊಂಡು ಅದ್ರ ಮುಂದೆ ಒಂದೊಂದಕ್ಕೆ ಒಂದೊಂದು ಪಾರ್ಟ್ ಆಫ್ ಸ್ಪೀಚ್ ಬರ್ಕೊಳ್ಳಿ ಅರ್ಥವನ್ನು ಕನ್ನಡಾರ್ಥವನ್ನು ಡಿಕ್ಷ್ನರಿ ನೋಡಿ ನೀವೇ ಬರೀರಿ ಓಕೆ ನಾನು ಹೇಳಿದ್ದೀನಿ ಸಾಕಷ್ಟು ಬರಿ ಇಟ್ಕೊಂಬಿಡಿ ಪ್ರಿ ಪ್ರನೌನ್ ಅಂದರೆ ಸರ್ವನಾಮ ವರ್ಬ್ ಬಂದರೆ ಕ್ರಿಯಾಪದ ಈ ರೀತಿ ಎಲ್ಲ ಎಂಟು ಪಾರ್ಟ್ಸ್ ಆಫ್ ಸ್ಪೀಚನ್ನು ಕನ್ನಡಾರ್ಥ ಬರ್ಕೊಳ್ಳಿ ನೆನಪಿಟ್ಕೊಳ್ಳೋಕ್ಕೆ ವೆರಿ ಸಿಂಪಲ್ ಈಗ ಎಸ್ ಡಿ ಎಫ್ ಡಿ ಎ ಕೇಳ್ಬೋದು ಪಿ ಡಿ ಒ ಕೇಳ್ಬೋದು ಬಿ ಎಡ್ ಕೇಳ್ಬೋದು ಪಿ ಡಿಒನು ಕಾಲ್ ಫಾರ್ಮ್ ಆಗ್ತಾ ಇದೆ ಅಂತ ಕೇಳಿದ್ದೀನಿ ಓಕೆ ಕನಿಷ್ಠ ಮೂವತ್ತು ಮಾರ್ಕ್ಸ್ ಗ್ರಾಮರ್ ಇದ್ದೇ ಇರುತ್ತೆ ಓಕೆ ಅದರಲ್ಲಿ ಕೆಲವೊಂದು ವಿಷಯಗಳು ನಾ ಹೇಳಿದ ಕೆಲವೊಂದು ಗ್ರಾಮರ್ ವಿಷಯಗಳು ಕವರ್ ಆಗ್ತವೆ ಓಕೆ ಎಸ್ ಪಿ ಒನ್ ಕ್ಯಾಪ್ ಬರ್ಕೊಂಡ ಸ್ನೇಹಿತರೆ ಈಸ್ ಇಟ್ ಈಸಿ ಯು ಕ್ಯಾನ್ ರಿಮೆಂಬರ್ ಆಲ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ನು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ದೇರ್ ಆರ್ ಏಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ನಾವೆಲ್ಲರೂ ಕರ್ನಾಟಕದವರು ತಾನೆ ಆಲ್ ಆರ್ ಕರ್ನಾಟಿಕಿಯನ್ಸ್ ನಮ್ಮ ಮಾತೃಭಾಷೆ ಕನ್ನಡ ಇದು ಗೊತ್ತಿರಲೇಬೇಕು ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸ್ಪೀಚ್ಗೇನಂತೀವಿ ಕನ್ನಡದಲ್ಲಿ ಓಕೆ ಮತ್ತೆ ಅದು ಎಸ್ ಮಾಡಿದೆಯಾ ಆದರೆ ಇನ್ನೊಂದು ಟೆಕ್ನಿಕಲ್ ವರ್ಡ್ ಇದೆ ಮಗು ಬರ್ಕೊಳ್ಳಿ ವಾಚಕಗಳು ಅಂತ ಹೇಳ್ತೀವಿ ವಾಚಕಗಳು ಪಾರ್ಟ್ಸ್ ಆಫ್ ಸ್ಪೀಚಿಗೆ ಡು ಯು ವಾಂಟ್ ಟು ರಿಮೆಂಬರ್ ರೈಟ್ ವಾಚಕಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಓಕೆ ಇಂಗ್ಲೀಷ್ನಲ್ಲಿ ಎಂಟು ವಾಚಕಗಳಿವೆ ಅಂತ ಹೇಳ್ಬೋದು ರೈಟ್ ಎಸ್ ಆ ಎಂಟು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸ್ನೇಹಿತರೆ ಅತಿ ಮುಖ್ಯವಾದದ್ದು ಸೆಂಟೆನ್ಸ್ ಫಾರ್ಮೇಷನ್ ಬರುವಂಥದ್ದು ಒಂದು ಪ್ರಿಪೋಸಿಷನ್ಸ್ ಇನ್ನೊಂದು ಕಂಜಂಕ್ಷನ್ಸ್ ಓಕೆ ಸೊ ಈ ಎರಡು ಎಕ್ಸಾಂಪ್ ಪಾರ್ಟ್ಸ್ ಆಫ್ ಸ್ಪೀಚಿನ ಕೆಲವೊಂದು ಲಿಸ್ಟ್ ಕೊಡ್ತಾ ಇದ್ದೀನಿ ಇದು ಪೂರ್ತಿ ಲಿಸ್ಟ್ ಅಲ್ಲ ಭಾಗಶಃ ಲಿಸ್ಟ್ ಪಾರ್ಶಿಯಲ್ ಲಿಸ್ಟ್ ಅರವತ್ತರಿಂದ ಅರವತ್ತೈದು ಪ್ರಿಪೋಸಿಷನ್ ಇದ್ದಾವೆ ಅದರಲ್ಲಿ ಟಾಪ್ ಫೈವ್ ಪ್ರಿಪೋಸಿಷನ್ ಅತಿ ಸರಳವಾದ ಶೈಲಿಯಲ್ಲಿ ಹೇಳ್ತಾ ಇದೀನಿ ಇನ್ನುಳಿದ ಉಳಿದ ಪಾರ್ಟ್ಸ್ ಆಫ್ ಸ್ಪೀಚನ್ನು ಒಳ್ಳೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬುಕ್ಕನ್ನು ರೆಫರ್ ಮಾಡಿ ಎಕ್ಸಾಂಪಲ್ಸ್ ಇದೆ ಬರೆದಿಟ್ಕೋಬೇಕು ಯಾವ ರೀತಿ ಬರೆದಿಟ್ಕೋಬೇಕು ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಓಕೆ ಮೊದಲು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ ಇದು ಭಾಗಶಃ ಪಟ್ಟಿ ನಾಟ್ ಕಂಪ್ಲೀಟ್ ಓಕೆ ಫೈ ಐ ಆಮ್ ಗಿವಿಂಗ್ ಯು ಅದರ್ ಯು ಹ್ಯಾವ್ ಟು ಮೇಕ್ ನೋಟ್ ಡೌನ್ ಆಫ್ ದ್ಯಾಟ್ ಓಕೆ ಬೈ ರೆಫರಿಂಗ್ ದ ಬುಕ್ಸ್ ಅಷ್ಟು ಸಾಕು ಓಕೆ ಹ್ಯಾಂಗೆ ಬರ್ಕೋಬೇಕು ಒಂದು ಎಕ್ಸಾಂಪಲ್ ಫಸ್ಟ್ ಪ್ರಿಪೋಸಿಷನ್ ಈಸ್ ಟು ಓಕೆ ಇನ್ನ ಈ ಟು ಇದಕ್ಕೆ ಎರಡು ರೀತಿ ಬೇರೆ ಬೇರೆ ನಮಗೆ ಈಸಿಯಾಗಿ ಅರ್ಥ ಹೇಳ್ಕೊಡ್ತಾ ಇದ್ದೀನಿ ಟು ಪ್ಲಸ್ ನೌನ್ ನೌನ್ ಅಂದರೆ ಸ್ನೇಹಿತರೆ ನಾಮಪದ ನಾಮಪದಕ್ಕೆ ಟೂ ಸೇರಿಸಿದಾಗ ಇದರ ಅರ್ಥ ಏನಾಗುತ್ತೆ ಇಲ್ಲಿದೆ ನೋಡಿ ಕೆ ಅಥವಾ ಗೆ ಮೊದಲು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬರ್ಕೊಳ್ಳಿ ಕೆ ಅಥವಾ ಗೆ ಇನ್ನ ಎಕ್ಸಾಂಪಲ್ ಟು ರಾಮ ರಾಮನಿಗೆ ಟು ಇಂಡಿಯಾ ಭಾರತಕ್ಕೆ ಗೆನೂ ಬರುತ್ತೆ ಕೇನೂ ಬರುತ್ತೆ ಟು ಟೆಂಪಲ್ ಎರಡು ಇದ್ದಿರೋದು ದೇವಾಲಯಕ್ಕೆ ಅಥವಾ ಗುಡಿಗೆ ನಾನು ಮೂರು ನೌನ್ ಬರೆದಿದ್ದೀನಿ ನೀವು ಮನೆಗೆ ಹೋಗಿ ಮೂವತ್ತು ನೌನ್ ಮಾಡ್ಕೊಳ್ಳಿ ಓಕೆ ಬೇರೆ ಬೇರೆ ಥರದ ನೌನ್ ಬರೀ ವ್ಯಕ್ತಿಯ ಹೆಸರೇ ಅಲ್ಲ ಒಂದು ವಸ್ತುವಿನ ಹೆಸರು ಒಂದು ವ್ಯಕ್ತಿಯ ಹೆಸರು ಒಂದು ಮರದ ಹೆಸರು ಒಂದು ಸಂಸ್ಥೆಯ ಹೆಸರು ಸರ್ವನಾಮ ಯೂಸ್ ಮಾಡಿಕೊಂಡು ಓಕೆ ನಾಮಪದ ಯೂಸ್ ಮಾಡಿಕೊಂಡು ಇದೇ ಅರ್ಥ ಬರುತ್ತೋ ಇಲ್ಲೋ ಕನ್ಫರ್ಮ್ ಮಾಡ್ಕೊಳ್ಳಿ ಅರ್ಥ ಆಯಿತು ಸ್ನೇಹಿತರೆ ಟು ಇದು ಟೋಟಲ್ ಆಗಿ ಅರ್ಥ ಗೆ ಅಥವಾ ಕೆ ಬರುತ್ತೆ ನೌನ್ ಜೊತೆ ಸೇರಿಸಿದಾಗ ಟು ಪ್ಲಸ್ ನೌನ್ ನೀವೇನು ಮಾಡ್ಕೊಳ್ಳಿ ಟು ಅಂತ ಬರ್ಕೊಂಡು ಇದಕ್ಕೆ ಒನ್ ನಂಬರ್ ಕೊಡಿ ಒನ್ ಟು ಇದು ಒನ್ ಎ ಬರ್ಕೊಳ್ಳಿ ಒನ್ ಬಿ ಮತ್ತು ಹೇಳ್ತೀನಿ ಟು ಪ್ಲಸ್ ವರ್ಬ್ ಬೇರೆ ಹೇಳ್ತೀನಿ ಓಕೆ ಬರ್ಕೊಳ್ಳಿ ಟು ಟು ಪ್ಲಸ್ ನೌನ್ ಅರ್ಥ ಗೆ ಅಥವಾ ಕೆ ಎಕ್ಸಾಂಪಲ್ ಟು ರಾಮ ಟು ಇಂಡಿಯಾ ಟು ಟೆಂಪಲ್ ಬರ್ಕೊಳ್ಳಿ ಕೊನೆಯ ಒಂದಕ್ಷರಗಳನ್ನು ಅಂಡರ್ಲೈನ್ ಮಾಡಿ ಅದರ ಅರ್ಥ ಹೇಳುವಂಥದ್ದು నిమ నిమ ಹೆಸರು బర్కొబొదు టు రామ రామణనిగే టు సంతోష సంతోషనిగే టు లక్ష్మి లక్ష్మిగే ఉమ్మే గే బర్బోదు కే బర్బోదు టు ఇండియా టు అమెరికా టు ఆస్ట్రేలియా టు వాట్ ఎవర్ ఇట్స్ టు టెంపుల్ టు ఇన్స్టిట్యూట్ టు బస్ స్టాండ్ ఓకే యు కెన్ ట్రై ఎండ్ నంబర్ ఆఫ్ ఎగ్జాంపుల్స్ బర్కొండ్రా 1 ఎ నెక్స్ట్ హోగల

ಓಕೆ ಅದಾದ ಮೇಲೆ ಟು ರೈಟ್ ಬರೆಯಲು ಅಥವಾ ಬರೆಯಲಿಕ್ಕೆ ಟು ರೀಡ್ ಓದಲು ಅಥವಾ ಓದಲಿಕ್ಕೆ ಈ ರೀತಿ ಅಗೇನ್ ಯು ಕ್ಯಾನ್ ಟ್ರೈ ಫಾರ್ ಅದರ್ ಎಕ್ಸಾಂಪಲ್ಸ್ ನೋಡಿ ವರ್ಬ್ ಎಷ್ಟು ಇಂಪಾರ್ಟೆಂಟ್ ಇದೆ ವರ್ಬ್ ಅರ್ಥ ಕೊಟ್ಬಿಟ್ರೆ ನೀವು ಎದ್ಬೇಕಾದ್ರೂ ಎಷ್ಟು ಬೇಕಷ್ಟು ವಾಕ್ಯಗಳು ಮಾಡಬಹುದು ಬರ್ಕೊಳ್ಳಿ ಟು ವರ್ಬ್ ಬಿ ಅಂತ ಬರ್ಕೊಳ್ಳಿ ಸೊ ದಟ್ ಟು ಆರ್ಗನೈಸ್ to write to read yaradru artha helthira what is the meaning of to establish what is the meaning of to establish sthapisalu athava sthapisalikke adadmele yes to flee ಎರಡನೇ ದಿವಸ ಹೇಳಿದ್ದೆ ಟು ಫ್ಲೀ ಹಾಂ ಅಲ್ಲ ಮಗು ಫ್ಲೀ ಇದು ಹಾರಲು ನಾವು ಫ್ಲೀ ಬರೀದಿನಿ ಫ್ಲೀ ಅಂದರೆ ದೇಶ ಬಿಟ್ಟು ಪಲಾಯನ ಮಾಡೋದು ಅಪರಾಧ ಮಾಡಿ ಪಲಾಯನ ಮಾಡಲು ಪಲಾಯನ ಮಾಡಲಿಕ್ಕೆ ಓಕೆ ಎಸ್ ಅದಕ್ಕೆ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಬ್ಸ್ ಓಕೆ ಫ್ಲೀ ಅಂದರೆ ಪಲಾಯನ ಮಾಡು ಆರ್ ಎಸ್ಟಾಬ್ಲಿಷ್ ಅಂದರೆ ಸ್ಥಾಪಿಸು ಈಗ ಹೇಳಿ ಟು ಎನ್ಕರೇಜ್ ಕರೆಕ್ಟ್ ಟು ಎನ್ಕರೇಜ್ ಪ್ರೋತ್ಸಾಹಿಸಲು ನೆಕ್ಸ್ಟ್ ವೆರಿ ಗುಡ್ ವಂಡರ್ಫುಲ್ ಟು ಪ್ರೇಜ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟು ಪ್ರೇಸ್ ಪಿ ಆರ್ ಎ ಐ ಎಸ್ ಇ ಇಟ್ ಪ್ರಶಂಸಿಸಲು ಹೊಗಳಲು ಅರ್ಥ ಆಯಿತು ಸ್ನೇಹಿತರೆ ನೋಡಿ ಒಮ್ಮೆ ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ರೆ ನೀವು ಸಾಕಷ್ಟು ಎಕ್ಸಾಂಪಲ್ ಮಾಡಿ ಇದನ್ನು ಟ್ರಾನ್ಸ್ಲೇಷನ್ ಬಳಕೆ ಮಾಡ್ಬೋದು ವಂಡರ್ಫುಲ್ ನೆಕ್ಸ್ಟ್ ಗೋ ಟು ನೆಕ್ಸ್ಟ್ ಎರಡನೇದು ಎಸ್ ಎರಡನೆಯ ಪ್ರಿಪೋಸಿಷನ್ ಫ್ರಾಮ್ ಟೋಟಲ್ ಅರ್ಥ ಇಂದ ನಿರ್ದಿಷ್ಟವಾಗಿ ಇಂದ ನಿಂದ ದಿಂದ ಒಮ್ಮೊಮ್ಮೆಲ್ಲಿಂದ ಬರುತ್ತೆ ಎಲ್ಲನೂ ನಿಮಗೆ ಬಿಡಿ ಬಿಡಿಯಾಗಿ ಕೊಡ್ತಾ ಇದ್ದೀನಿ ಓಕೆ ಸೊ ಯಾವುದು ಬಂದ್ರೂ ಓಕೆ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತ ಫಾರ್ ಎಕ್ಸಾಂಪಲ್ ಫ್ರಾಮ್ ಮೈಸೂರು ಮೈಸೂರು ಓಕೆ ಸ್ಪೇಲಿಂಗ್ ಹೇಳಿ ಆಹಾ ತಪ್ಪು ಮಗು ಎಮ್ ವೈ ಎಸ್ ಒ ಆರ್ ಇ ಬರೆದ್ರೆ ಈಗ ನಿಮಗೆ ಮಾಸ್ಕ್ ಕಟ್ ಸರ್ಕಾರದ ಹೊಸ ಅಧಿಸೂಚನೆ ಪ್ರಕಾರ ಮೈಸೂರನ್ನ ಹೆಂಗೆ ಬರೀಬೇಕು ಎಮ್ ವೈ ಎಸ್ ಯು ಆರ್ ಯು ಇದು ಹಾಂ ಇದು ಚೆಕ್ ಮಾಡ್ತಾರೆ ಬೆಂಗಳೂರು ಹೆಂಗೆ ಬರೀತೀರಾ ಹಾಂ ಎಸ್ ಮೊದಲು ಕರೆಕ್ಟ್ 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 ಒನ್ ಮಿನಿಟ್ ಒನ್ ಮಿನಿಟ್ ಹೋಮ್ ವರ್ಕ್ ತೊಗೊಂಬಿಡಿ ಒಂದು ಹತ್ತರಿಂದ ಹನ್ನೆರಡು ಸಿಟಿ ಇದ್ದಾವೆ ಅವೆಲ್ಲನೂ ಅವುಗಳ ಸ್ಪೇಲಿಂಗ್ ಚೇಂಜ್ ಆಗಿದೆ ಹಾ ನಾಳೆ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಅವು ಉಪಯೋಗ ಬರಬಹುದು ಹಿಂಗಾಗಿ ಮೇಕ್ ಅ ಲಿಸ್ಟ್ ಆಫ್ ಬರ್ಕೊಳ್ಳಿ ಮೇಕ್ ಅ ಲಿಸ್ಟ್ ಆಫ್ ಮೇಕ್ ಅ ಲಿಸ್ಟ್ ಆಫ್ ಸ್ಪೇಲಿಂಗ್ ಆಫ್ ಮೇಕ್ ಅ ಲಿಸ್ಟ್ ಆಫ್ ನ್ಯೂ ಸ್ಪೇಲಿಂಗ್ ಬರೀ ಸ್ಪೇಲಿಂಗ್ ಬೇಡ ನ್ಯೂ ಸ್ಪೇಲಿಂಗ್ಸ್ ಆಫ್ ಚೇಂಜ್ಡ್ ಸಿಟೀಸ್ ಕೆಲವೊಂದು ಸ ನಗರಗಳ ಸ್ಪೆಲ್ಲಿಂಗನ್ನು ಚೇಂಜ್ ಮಾಡಿದ್ದಾರೆ ಓಕೆ ಬರ್ರ ಇಟ್ಕೊಂಬಿಡಿ ವೆರಿ ಇಂಪಾರ್ಟೆಂಟ್ ಒಮ್ಮೊಮ್ಮೆ ಅದು ಸಹಿತ ಪರಿಗಣನೆಗೆ ತೆಗೆದುಕೊಳ್ತಾರೆ ಓಕೆ ಸೊ ಮೈಸೂರು ಆ್ಯಂಡ್ ವಿತ್ ಯು ನಾಟ್ ಇ ಫ್ರಾಮ್ ಮೈಸೂರು ಮೈಸೂರಿನಿಂದ ಆ್ಯಂಡ್ ವಿತ್ ನಿಂದ ಒಂದೊಂದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಫ್ರಾಮ್ ಅವರ್ ಹೋಮ್ ನಮ್ಮ ಮನೆಯಿಂದ ಇಂದ ಯಕಾರ ಫ್ರಾಮ್ ದ್ಯಾಟ್ ಪ್ಲಾಂಟ್ ಆ ಸಸ್ಯದಿಂದ ಫ್ರಾಮ್ ಸಂಗೀತ ಸಂಗೀತ ಲಿಂದ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಸಂಗೀತ ಅಂತ ನೋ ಪ್ರಾಬ್ಲಮ್ ಅದಕ್ಕೆ ಅದನ್ನು ಬರ್ತಿದ್ದೀನಿ ನಿಂದ ಇಂದ ದಿಂದ ಆ ಹುಡುಗನ ಹೆಸರು ತಗೊಂಡ್ರೆ ನಿಂದ ಬರುತ್ತೆ ಫಾರ್ ಎಕ್ಸಾಂಪಲ್ ಫ್ರಾಮ್ ರಮೇಶ ರಮೇಶ ನಿಂದ ಒಂದು ಆಲ್ರೆಡಿ ಬಂದಿರೋದ್ರಿಂದ ಎರಡನೇದು ಕೊಟ್ಟಿಲ್ಲ ಎಕ್ಸಾಂಪಲ್ ಒಂದೊಂದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೀವು ಈ ರೀತಿ ಬಾಕಿ ಎಲ್ಲದಕ್ಕೂ ಪ್ರಯತ್ನ ಮಾಡ್ಬೋದು ಈಸಿಲಿ ಅರ್ಥ ಮಾಡ್ಕೋಬೋದು ಸಹ ಸ್ನೇಹಿತರೆ ಹಾ ಎಸ್ ನಾನು ಬರೀ ಎರಡು ಮೂರು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೀವು ಮನೆಗೆ ಹೋಗಿ ಹೆಚ್ ಹೆಚ್ ಕೆ ಎಕ್ಸಾಂಪಲ್ ಟ್ರೈ ಮಾಡ್ತಾ ಇರಿ ನೆಕ್ಸ್ಟ್ ಪ್ರಿಪೊಸಿಷನ್ ಥರ್ಡ್ ಒನ್ ಆಫ್ ಮಾರ್ಕೆಟ್ ಆಸ್ ವೆರಿ 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 ಇಂಪಾರ್ಟೆಂಟ್ ನಾಳೆಯಿಂದ ಕೇಳ್ತೀನಿ ಆಫ್ ಇದೆ ಅರ್ಥ ಏನು ಅಂತ ಓಕೆ ಬಹಳ ಮಹತ್ವದ್ದು ಇಂಗ್ಲೀಷ್ ಟು ಕನ್ನಡ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ದಲ್ಲಿ ಬಹಳ ಮಹತ್ವದ ಪ್ರಿಪೊಸಿಷನ್ ಆಫ್ ಅರ್ಥ ನರದಯಳ ನೋಡಿ ಎಷ್ಟು ಸಿಂಪಲ್ ಆಗಿದೆ ಎಕ್ಸಾಂಪಲ್ ಆಫ್ ಆನಂದ ಆನಂದನ ಆಫ್ ಪೀಪಲ್ ಜನರ ಆಫ್ ಟ್ರೀ ಮರದ ಆಫ್ ಹೌಸ್ ಮನೆಯ ಆಫ್ ರಾಧಾ ರಾಧಾಳ ಆಫ್ ಮುಂದೆ ಏನು ಬರಿತೀವಿ ಅದರ ಅಂತ ಅರ್ಥ ಇದಕ್ಕೆ ಪೊಸೆಸಿವ್ ಕೇಸ್ ಅಂತ ಹೇಳ್ತೀವಿ ಏನು ಪೊಸೆಸಿವ್ ಕೇಸ್ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಫ್ ಭಾಳ ಇದೆ ಇಟ್ಸ್ ಯೂಸ್ಡ್ ವೆ ವೆರಿ ಮಚ್ ಈ ನಾಳೆ ನಾವೇನು ಟ್ರಾನ್ಸ್ಲೇಷನ್ ಶುರು ಮಾಡ್ತೀವಿ ಓಕೆ ಅವಾಗ ಗೊತ್ತಾಗುತ್ತೆ ಇದರ ಮಹತ್ವ ಹಿಂಗಾಗಿ ಆಫ್ ಬೇರೆ ಬೇರೆ ಎಕ್ಸಾಂಪಲ್ನ ಪ್ರಯತ್ನ ಮಾಡಿಡಿ ದಿಸ್ ಈಸ್ ಅ ನೆಕ್ಸ್ಟ್ ಪ್ರಿಪೋರ್ಷನ್ ಅರ್ಥ ಆಯಿತು ಬರ್ಕೊಂಡ್ರಿ ನೆಕ್ಸ್ಟ್ ಫಾರ್ ಓಕೆ ಟು ಮತ್ತೆ ಫಾರ್ ಸ್ವಲ್ಪ ಒಮ್ಮೊಮ್ಮೆ ಸೇಮ್ ಅರ್ಥ ಕೊಡ್ತವೆ ಒಮ್ಮೊಮ್ಮೆ ಬೇರೆ ಬೇರೆ ಫಾರ್ ಏನರ್ಥ ಗಾಗಿ ಅಥವಾ ಕಾಗಿ ಅಥವಾ ಗೋಸ್ಕರ ಅಥವಾ ಕೋಸ್ಕರ ಡ್ಯಾಶ್ ಡ್ಯಾಶ್ ಅಂತ ಬರ್ಕೊಳ್ಳಿ ಯಾಕೆ ಡ್ಯಾಶು ಎಸ್ ಅದಕ್ಕೂ ಸಹಿತ ಎರಡು ಥರ ನಾವು ಎಕ್ಸ್ಪ್ಲನೇಷನ್ ಕೊಡಬಹುದು ನಾಮಪದದ ಮೊದಲು ಬಳಸಿದರೆ ಓಕೆ ಫಾರ್ ಮೈ ಮದರ್ ಮದರ್ ಇಸ್ ಎ ನಾಮಪದ ನನ್ನ ತಾಯಿಗಾಗಿ ಓಕೆ ಇಲ್ಲಿ ಏನು ಬಂತು ನನ್ನ ತಾಯಿಗಾಗಿ ರೈಟ್ ಫಾರ್ ಮನಿ ಹಣಕ್ಕಾಗಿ ಓಕೆ ಫಾರ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಾಗಿ ವಿ ಆರ್ ವರ್ಕಿಂಗ್ ಫಾರ್ ಇನ್ಸ್ಟಿಟ್ಯೂಟ್ ನಾವು ಸಂಸ್ಥೆಗಾಗಿ ಕೆಲಸ ಮಾಡುತ್ತಿದ್ದೇವೆ ಓಕೆ ನೀವು ನಾಳೆ ಹೇಳ್ತೀರಾ ವಿ ಆರ್ ವರ್ಕಿಂಗ್ ಫಾರ್ ಡಿಪಾರ್ಟ್ಮೆಂಟ್ ಇಲಾಖೆಗಾಗಿ ಅಥವಾ ಇಲಾಖೆಯ ಸಲುವಾಗಿ ಇನ್ನು ಆಫ್ ಹೌಸ್ ಸಾರಿ ಇದು ಬರೋದಿಲ್ಲ ಇಟ್ ಹ್ಯಾಸ್ ಬೀನ್ ಮಿಸ್ ಪ್ರಿಂಟೆಡ್ ರೈಟ್ ಇಷ್ಟೇ ಸಾಕಷ್ಟು ಐತೆ ಫಾರ್ ಮೈ ಮದರ್ ನನ್ನ ತಾಯಿಗಾಗಿ ಫಾರ್ ಮನಿ ಹಣಕ್ಕಾಗಿ ಫಾರ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಾಗಿ ಓಕೆ ಬೇಕಂದರೆ ಫಾರ್ ಮೈ ಹೌಸ್ ಅಂತ ಹೇಳ್ಬೋದು ನನ್ನ ಮನೆಗಾಗಿ ಓಕೆ ದಿಸ್ ಇಸ್ ರಾಂಗ್ಲಿ ಪ್ರಿಂಟೆಡ್ ಫಾರ್ ಮೈ ಹೌಸ್ ಅಂತ ಬರ್ಕೋಬೋದು ಅಥವಾ ಇಷ್ಟು ಎಕ್ಸಾಂಪಲ್ ಬರ್ಕೊಳ್ಳಿ ಅದರ್ ಎಕ್ಸಾಂಪಲ್ ಯು ಕ್ಯಾನ್ ಟ್ರೈ ಬರ್ಕೊಂಡ್ರ ನೆಕ್ಸ್ಟ್ विद ओके अर्थ आयद अर्थ आगतते वडणे वंदिगे जोटेगे वट्टीगे संगडा ओके अर्थ आई मीन आपा हां राइट फॉर तने हाँ, फॉर इज इक्वल टू डैश डैश गागी और डैश डैश कागी डैश डैश गोस्कर ಡ್ಯಾಶ್ ಡ್ಯಾಶ್ ಗೋಸ್ಕರ ಎಲ್ಲಾನು ಹೇಳ್ಬಿಡ್ತೀನಿ ಯಾವುದು ಗೊಂದಲ ಬೇಡ ಓಕೆ ಸಾಂದರ್ಭಿಕವಾಗಿ ಬಳಕೆ ಮಾಡಬಹುದು ಎಕ್ಸಾಮ್ ಫಸ್ಟ್ ನಾಮ ಪದಲು ಮೊದಲು ಬಳಸಿದರೆ ಫಾರ್ ಮೈ ಮದರ್ ನನ್ನ ತಾಯಿಗಾಗಿ ಎಸ್ ನಾಲ್ಕು ನನ್ನ ತಾಯಿಗಾಗಿ ನನ್ನ ತಾಯಿಗೋಸ್ಕರ ಎಟ್ಸೆಟ್ರಾ ಎಸ್ ಡೆಫಿನೆಟ್ಲಿ ಫಾರ್ ಮನಿ ಹಣಕ್ಕಾಗಿ ಅಥವಾ ಹಣಕ್ಕೋಸ್ಕರ ರಿಪೀಟ್ ಬೇಕಂದ್ರೆ ಹೇಳಿ ಐ ವಿಲ್ ರಿಪೀಟ್ ಫಾರ್ ಯು ಓಕೆ ಫಾರ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಾಗಿ ಅಥವಾ ಸಂಸ್ಥೆಗೋಸ್ಕರ ಓಕೆ ಇದು ಆಫ್ ಹೌಸ್ ಮಿಸ್ ಪ್ರಿಂಟ್ ಆಗಿದೆ ಮಾಡಬೇಡಿ ಇನ್ನು ಇದರ ನಂತರ ಒಂದು ಸ್ಲೈಡ್ ಮಿಸ್ ಆಗಿದೆ ಈಗ ಬರ್ಕೊಳ್ಳಿ ಅದು ಇಲ್ಲಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಹಾಂ ಕ್ರಿಯಾಪದದ ಮೊದಲು ಬಳಸಿದರೆ ಅಂತ ಬರ್ಕೊಳ್ಳಿ ಇಲ್ಲಿ ಇಲ್ಲ ಅದು ಪ್ರಿಂಟ್ ಆಗಿಲ್ಲ ಓಕೆ ನೀವು ಬರ್ಕೊಳ್ಳಿ ಈಗ ಸದ್ಯ ಮೌಖಿಕವಾಗಿ ಹೇಳ್ತಾ ಇದ್ದೀನಿ ಮೊದ ಮೊದಲು ಬಳಸಿದರೆ ಇಂಟು ಬ್ರಕೆಟ್ ಬರ್ಕೊಳ್ಳಿ ಆ ಎನ್ ಜಿ ಜೊತೆಗೆ ಕ್ರಿಯಾಪದದ ಮೊದಲು ಬಳಸಿದರೆ ಆ ಎನ್ ಜಿ ಜೊತೆಗೆ ಹೆಡ್ಡಿಂಗ್ ಇದು ಓಕೆ ಇದರ ಎರಡನೇ ಪಾರ್ಟ್ ಓಕೆ ಅದು ಮಿಸ್ ಆಗಿತ್ತು ಈಗ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ನಂಬರ್ ಒನ್ ಫಾರ್ ರೈಟಿಂಗ್ ಫಾರ್ ರೈಟಿಂಗ್ ಏನಾಗುತ್ತೆ ಬರೆಯುವುದಕ್ಕಾಗಿ ಅಥವಾ ಬರೆಯುವುದಕ್ಕೋಸ್ಕರ ಓಕೆ ಎಸ್ ಹೀಗಾಗಿ ಬೇರೆ ಯಾವುದೂ ಕ್ರಿಯಾ ಈಗ ಸದ್ಯ ಓಕೆ ಐ ಎನ್ ಜಿ ಸೇರಿಸಿ ಯಾರಾದರೂ ಒಬ್ಬರಿಬ್ರು ಆನ್ಸರ್ ಹೇಳಿ ಎನಿ ವರ್ಬ್ ಬೈ ಆಡಿಂಗ್ ಐ ಎನ್ ಜಿ ಹಿಂದುಗಡೆ ಫಾರ್ ನಾ ಒಂದು ಹೇಳಿದೀನಿ ಫಾರ್ ಫಾರ್ ರನ್ನಿಂಗ್ ಅರ್ಥ ಏನು ಓಡುವುದಕ್ಕಾಗಿ ಅಥವಾ ಓಡುವುದಕ್ಕೋಸ್ಕರ ಮತ್ತೆ ಫಾರ್ ಫಾರ್ ಗಿವಿಂಗ್ ಕೊಡುವುದಕ್ಕಾಗಿ ಅಥವಾ ಕೊಡುವುದಕ್ಕೋಸ್ಕರ ನೋಡಿ ನಿಮ್ಗೆ ಕ್ರಿಯಾಪದ ಗೊತ್ತಿದೆ ವಿತ್ರಿ ಲಿಸ್ಟ್ ಹೇಳಿದ್ದೀನಿ ಎಷ್ಟು ಬೇಕಷ್ಟು ಎಕ್ಸಾಂಪಲ್ ಮಾಡಬಹುದು ಓಕೆ ದಿಸ್ ಈಸ್ ಫಾರ್ ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಸಲ ಟು ನೆಕ್ಸ್ಟ್ ಎಸ್ ನೆಕ್ಸ್ಟ್ ವಿತ್ ವಿತ್ ಇದರ ಅರ್ಥ ಏನಾಗುತ್ತೆ ಒಡನೆ ಒಂದಿಗೆ ಜೊತೆಗೆ ಒಟ್ಟಿಗೆ ಸಂಗಡ ಐದು ಸೇಮೆ ಫಾರ್ ಎಕ್ಸಾಂಪಲ್ ಕಮ್ ವಿತ್ ಮೀ ಅರ್ಥ ಏನು ನನ್ನ ಜೊತೆಗೆ ಬಾ ನನ್ನೊಡೆನೆ ಬಾ ನನ್ನೊಟ್ಟಿಗೆ ಬಾ ನನ್ನ ಸಂಗಡ ಬಾ ಅಥವಾ ನನ್ನ ಜೊತೆಗೆ ಬಾ ಯಾವುದೂ ಅರ್ಥ ಮಾಡ್ಬೋದು ಓಕೆ ದೆನ್ ವಿತ್ ದೀಸ್ ಬುಕ್ಸ್ ಬಹುವಚನ ಈ ಪುಸ್ತಕಗಳೊಂದಿಗೆ ಓಕೆ ಇನ್ನು ಸ್ನೇಹಿತರೆ ದೀಸ್ ಬುಕ್ಸ್ ಬಹುವಚನ ಇದರ ಏಕವಚನ ಏನು கரெக்ட் வண்டர்புல் children இது เอกவచన பહુவచన children பહુவచన เอกவचन பહુவచన அதர் அதர் เอกவచన ஏனோ கரெக்ட் ரைட் ஆமேலே people เอกவచన பહુவచన people பெரிபெக்கா peoples பெரிபெக்கா ಈ ರೀತಿ ನೋ ಈ ರೀತಿ ಪೀಪಲ್ಸ್ ಬರೆದ್ರೆ ತಪ್ಪು ಓಕೆ ಅಫೆಸ್ಟ್ರಫಿ ಎಸ್ ಬರಿಬಹುದು ಆದರೆ ಪೀಪಲ್ ಅಂದ್ರೆ ಜನರು ಹಿಂಗಾಗಿ ಪೀಪಲ್ ಮುಂದೆ ಎಸ್ ಬರಿಬೇಡಿ ಎಸ್ ಬರಿಬೇಕಂದ್ರೆ ಅಫೆಸ್ಟ್ರಫಿ ಬರಿಬಹುದು ಅದು ಜನರ ಅಂತ ಆಗತ್ತೆ ಬಹಳ ಮಿಸ್ಟೇಕ್ ಮಾಡ್ತಾರೆ ಓಕೆ ಪೀಪಲ್ ಅಂದ್ರೆ ಬಹುವಚನ ಪೀಪಲ್ ಇದರ ಏಕವಚನ ಏನು ಇಲ್ಲ ಇಲ್ಲ ಯಾರು ಹೇಳಿದ್ರು ಪೀಪ್ ಪೀಪಲ್ ಬಹುವಚನ ಮಗು ಸಿಂಗುಲರ್ ಅಲ್ಲ ಸಿಂಗುಲರ್ ಪರ್ಸನ್ ಅಂತ ಹೇಳ್ಬೋದು ಮ್ಯಾನ್ ಅಂತ ಹೇಳ್ಬೋದು ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು ಎರಡು ಸೇಮ್ ಅಲ್ಲ ಮಗು ಎರಡು ಸೇಮ್ ಇರೋದು ಬೇರೆ ಇದೆ ಫಿಶ್ ಏಕವಚನ ಬಹುವಚನ ಸೇಮ್ ಓಕೆ ಬಟ್ ಇದರಲ್ಲಿ ಪೀಪಲ್ ಬಹುವಚನ ಓಕೆ ಹೀಗಾಗಿ ಪೀಪಲ್ಸ್ ಬರಿಬೇಡಿ ಪೀಪಲ್ ಅಫೆಸ್ಟ್ರಫಿ ಬರಿಬೋದು ಜನರ ಅಂತ ಆಗತ್ತೆ ಬರ್ಕೊಂಡ್ಬಿಡಿ ಬೇಕಂದ್ರೆ ಐ ರಿಪೀಟ್ಸ್ ಮೋ ಪೀಪಲ್ ಜನರು ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟು ಸ್ನೇಹಿತರೆ ಇಂಥ ಒಂದು ಎರಡು ಮೂರು ಮಿಸ್ಟೇಕ್ ಆದರೆ ಒಂದು ಎರಡು ಮಾರ್ಕ್ಸ್ ಹೋದರೆ ಅದೇ ಕಟ್ ಆಫ್ ಇಂದ ದೂರ ಉಳಿದಾಗ ಭಾಳ ನೋವಾಗುತ್ತೆ ಅದೆಲ್ಲ ಎಂಬ ದೃಷ್ಟಿಯಿಂದನೇ ಬೇಸಿಕ್ ಗ್ರಾಮರ್ ಹೇಳ್ತಾ ಇದ್ದೀನಿ ಓಕೆ ಎನಿವೆ ಪೀಪಲ್ ಜನರು ಬರ್ಕೊಳ್ಳಿ ಪೀಪಲ್ ಅಫೆಸ್ಟಫಿ ಎಸ್ ಬರಿಬೋದು ಜನರ ಇದರ ಏಕವಚನ ಮ್ಯಾನ್ ಅಥವಾ ಪರ್ಸನ್ ಪರ್ಸನ್ ಇದ್ದಾಗ ಅದು ಮೇಲ್ ಇರಬಹುದು ಫಿಮೇಲ್ ಸ್ತ್ರೀಲಿಂಗ ಪುಲಿಂಗ ಯಾವುದು ಇರಬಹುದು ಅರ್ಥ ಆಯಿತು ಸ್ನೇಹಿತರೆ ರೈಟ್ ನೆಕ್ಸ್ಟ್ ವಿತ್ ಜಸ್ಟ್ ರುಪೀಸ್ ಥೌಸಂಡ್ ಕೇವಲ ಒಂದು ಸಾವಿರ ರೂಪಾಯಿ ಯೋಟನೆ ರೈಟ್ ಯಾವುದು ಸಂಗಡ ಒಡನೆ ಜೊತೆಗೆ ಒಂದಿಗೆ ಒಟ್ಟಿಗೆ ಸಂಗಡ ನೋಡಿ ಇವತ್ತು ಭಾಳ ಇಂಪಾರ್ಟೆಂಟ್ ಫ್ಯೂಚರ್ ಟೆನ್ಸ್ ಮುಗಿಸಿದ್ವಿ ಪ್ರೀಪೊಸಿಷನ್ಸ್ ಕಲ್ತಿದ್ವಿ ಅದಾದಮೇಲೆ ಮಾಡರ್ನ್ ಆಕ್ಸಿಲರೀಸ್ ನಾಳಿನ ಕಾಸಲ್ಲಿ ಕಂಜಂಕ್ಷನ್ಸ್ ತಗೊಂಡು ಟ್ರಾನ್ಸ್ಲೇಷನ್ ರೂಲ್ಸ್ ಶುರು ಮಾಡ್ತೀನಿ ಆದರೆ ಇವತ್ತು ಇವತ್ತಿನವರೆಗೆ ನಾನು ಏನು ಕಲಿಸಿದ್ದೀನಿ ಅದರ ಆಧಾರಿತವಾಗಿ ಕೆಲವೊಂದು ಎರಡೇ ಎರಡು ಪದಗಳ ಟ್ರಾನ್ಸ್ಲೇಷನ್ಗೆ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ನಾವು ಒಂದು ಅಲ್ಲಿ ಕೊಡ್ತೀನಿ ನೀವು ಹನ್ನೆರಡು ಟೆನ್ಸ್ ಮಾಡಬೇಕು ಫಸ್ಟು ಅದು ಮೇಲೆ ಓಕೆ ಅನುಕೂಲ ಇದ್ದರೆ ಮಾಡೆಲ್ ಆಕ್ಸಿಲರಿ ಯೂಸ್ ಮಾಡಬೇಕು ಮತ್ತು ಈ ಎಲ್ಲ ಸೆಂಟೆನ್ಸ್ಗಳು ಕಳೆದ ಐದು ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಓಕೆ ಇದರ ಮುಂದಿನದು ಕಂಜಂಕ್ಷನ್ಸ್ ನಾಳೆ ತಗೋತೀನಿ ಫ್ರೆಶ್ ಆಗಿ ಮೇಲೆ ನಾಳೆನೇ ಐ ವಿಲ್ ಸ್ಟಾರ್ಟ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನಿನ್ನೆ ಹೇಳ್ದಂಗೆ ಓಕೆ ಟುಮಾರೋ ವಿಶಾಲ್ ಸ್ಟಾರ್ಟ್ ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಸ್ಯಾಟರ್ಡೇಷ್ಟೊತ್ತಿಗೆ ಒಂದು ಲೆವೆಲ್ ಬಂದಿರ್ತೀವಿ ಸೊ ದ್ಯಾಟ್ ಸಂಡೇ ಒಂದು ವೇಳೆ ಅವರು ಟೆಸ್ಟ್ ಇಟ್ಟರು ನೀವು ಈಸಿಯಾಗಿ ಬರೀಬಹುದು ಓಕೆ ಎಸ್ ಹೋಮ್ ವರ್ಕ್ ತಗೊಳ್ಳಿ ಸ್ನೇಹಿತರೆ ಮೊದಲು ಇಂಗ್ಲೀಷ್ ಟು ಕನ್ನಡ ಕೊಡ್ತೀನಿ ಐದು ವಾಕ್ಯ ಓಕೆ ಒಂದೊಂದು ವಾಕ್ಯವನ್ನು ಹನ್ನೆರಡು ಥರ ಮೊದಲು ಬರೀರಿ ಓಕೆ ಅದಾದ ಮೇಲೆ ಕೆಲವೊಂದಕ್ಕೆ ಅನ್ವಯ ಆಗುತ್ತೆ ಕೆಲವೊಂದಕ್ಕೆ ಅನ್ವಯ ಆಗೋದಿಲ್ಲ ಕ್ಯಾನ್ ಕುಡ್ ಮಾಡಲ್ ಆಗ್ಸರಿ ಯೂಸ್ ಮಾಡ್ಬೋದು ಬರ್ಕೊಳ್ಳಿ ನಂಬರ್ ಒನ್ ಎಕ್ಸಾಂಪಲ್ ಗಾಡ್ ಶಾವರ್ಸ್ ವೆರಿ ಸಿಂಪಲ್ ಇದರ ಅರ್ಥ ಹನ್ನೆರಡು ಟೆನ್ಸ್ ಅಲ್ಲಿ ಬರೀಬೇಕು ಪರ್ಫೆಕ್ಟ್ ಆಗಿಬಿಡ್ತೀರಾ ನೋ ಕನ್ಫ್ಯೂಷನ್ಸ್ ಇದ್ರದ್ದೇ ಸ್ವಲ್ಪ ದೊಡ್ಡ ವಾಕ್ಯಗಳನ್ನ ನಾಳೆ ಟ್ರಾನ್ಸ್ಲೇಷನ್ ಶುರು ಮಾಡ್ತೀನಿ ಓಕೆ ಗಾಡ್ ಶಾವರ್ಸ್ ಎಕ್ಸಾಂಪಲ್ ನಂಬರ್ ಟು ಇವೆಲ್ಲ ಇಂಗ್ಲೀಷ್ ಟು ಕನ್ನಡ ಇಂಗ್ಲೀಷ್ ಟು ಕನ್ನಡ ಮೂರು ಕೊಡ್ತೀನಿ ಕನ್ನಡ ಟು ಇಂಗ್ಲೀಷ್ ಮೂರು ಕೊಡ್ತೀನಿ ಬರ್ಕೊಳ್ಳಿ ನೆಕ್ಸ್ಟ್ ಗಾಡ್ ಶಾವರ್ಸ್ ಆಯ್ತಾ ನೆಕ್ಸ್ಟ್ ಹಾ ಲಾಸ್ಟ್ ಟೂ ಮಿನಿಟ್ಸ್ ಪ್ಲೀಸ್ ಮ್ಯೂಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಗಾಡ್ ಶಾವರ್ಸ್ ನೆಕ್ಸ್ಟ್ ಕ್ಲೌಡ್ಸ್ ಕವರ್ ಕ್ಲೌಡ್ಸ್ ಕವರ್ ಮತ್ತು ಕ್ರಿಯಾಪದ ಏನಾದರೂ ವಿಶೇಷ ಹೋಮೋಫೋನ್ ಹೋಮೋ ನಿಂಬಿದ್ರೆ ಹೇಳ್ಬೋದು ನಾಳೆ ಡಿಸ್ಕಸ್ ಮಾಡೋಣ ಕ್ಲೌಡ್ಸ್ ಕವರ್ ನಾ ಯಾವ್ದು ಟೆನ್ಸ್ ಹೇಳಿರ್ತೀನಿ ಅದನ್ನ ಬಿಟ್ಟು ಇನ್ನು ಹನ್ನೊಂದು ಟೆನ್ಸ್ ಮಾಡಬೇಕು ಫಸ್ಟ್ ಕನ್ನಡ ಅರ್ಥ ಬರೀರಿ ಓಕೆ ಅಟ್ ಅಟ್ಲೀಸ್ಟ್ ಇದರ ಅರ್ಥ ಆದರೂ ಬರ್ಕೊಂಬನ್ನಿ ಕ್ಲೌಡ್ಸ್ ಕವರ್ ನೆಕ್ಸ್ಟ್ ಇಟ್ ಇಟ್ ಡಿಸ್ರಪ್ಟೆಡ್ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೊಂದರ ನಡೆದ ಎಕ್ಸಾಮ್ ಈ ಎಕ್ಸ್ ಈ ಒಂದು ವಾಕ್ಯ ಬಂದಿದೆ ಸ್ನೇಹಿತರೆ ಮೂರು ಇಂಗ್ಲೀಷ್ ಟು ಕನ್ನಡ ನಾವು ಮೂರು ಕನ್ನಡ ಟು ಇಂಗ್ಲೀಷ್ ಕೊಡ್ತಾ ಇದ್ದೀನಿ ಬರ್ಕೊಳ್ಳಿ ನಾಸಾ ಸಂಸ್ಥೆ ನಾಸಾ ಉಡಾಯಿಸಿತು ನಾಸಾ ಉಡಾಯಿಸಿತು ಮೊದಲು ಇದನ್ನು ಟೆನ್ಸ್ ರೆಕಗ್ನೈಸ್ ಮಾಡಿ ಇನ್ನುಳಿದ ಹನ್ನೊಂದು ಟೆನ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಪ್ರಯತ್ನ ಮಾಡ್ಕೊಂಡು ಬನ್ನಿ ನಾಳೆ ಉತ್ತರ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ನಾವು ಸಾಗಿಸುತ್ತೇವೆ ನಾವು ಸಾಗಿಸುತ್ತೇವೆ ನೆಕ್ಸ್ಟ್ ಅದು ತಲುಪುವುದು ಅದು ತಲುಪುವುದು ಎಸ್ ಇವತ್ತು ಮೂರು ಮೂರು ಕೊಟ್ಟಿದ್ದೀನಿ ನಾಳಿನ ಕಾಸಲ್ಲಿ ಓಕೆ ವಿಶಾಲ್ ಡು ಮಚ್ ಮೋರ್ ಎಕ್ಸಾಂಪಲ್ಸ್ ಮೈ ಡಿಯರ್ ಫ್ರೆಂಡ್ಸ್ ಈಸ್ ಇಟ್ ಕ್ಲಿಯರ್ ರೈಟ್ ಓಕೆ ಕೊಟ್ಟಿದ್ದು ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇರಿ ಸ್ನೇಹಿತರೆ ನಾಳಿನ ಕ್ಲಾಸಲ್ಲಿ ಓಕೆ ವಿಶಾಲ್ ಕಂಟಿನ್ಯೂ ವಿತ್ ಕಂಜಂಕ್ಷನ್ಸ್ ಆ್ಯಂಡ್ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ರೂಲ್ ರೈಟ್ ಎಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಇನ್ನು ಮುಂದೆ ಮೂರು ನಿಮಿಷಗಳ ವಿರಾಮದ ನಂತರ ನಮ್ಮ ಸಹೋದ್ಯೋಗಿ ನೇತ್ರಾ ಮೇಡಮ್ ಅವರು ಪ್ರಬಂಧ ತಗೋತಾರೆ ಓಕೆ ಸೊ ಪ್ರಯತ್ನ ಮಾಡ್ತಾ ಇರಿ ಆಲ್ರೆಡಿ ಫಿಸಿಕಲ್ ಟೆಸ್ಟ್ ಎಕ್ಸಾಮ್ ಡೇಟ್ ಡಿಕ್ಲೇರ್ ಆಗಿದೆ ಬಿ ವೆರಿ ಕಾಶಿಯಸ್ ಟೆನ್ಷನ್ ಬೇಡ ಅದ್ರ ಡೇ ಟು ಡೇ ಬೇಸ್ ಮೇಲೆ ಸ್ಟಡಿ ಮಾಡ್ತಾ ಇರಿ ಸೊ ನಮ್ಮ ನಿರ್ದೇಶಕರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಓಕೆ ನಿಮಗೂ ಈ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಅಗೇನ್ ವಿ ಶಾಲ್ ಮೀಟ್ ಟುಮಾರೋ ಆಲ್ ದ ಬೆಸ್ಟ್ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ಐದು ನಿಮಿಷ ಒಂದೆರಡು ನಿಮಿಷ ಬ್ರೇಕ್ ಇದೆ ಬ್ರೇಕ್ ಮುಗಿಸಿಕೊಂಡು ಬನ್ನಿ ಇನ್ನೆತ್ರಾ ಮಿಡನ್ ಕಾಚೋೋದರು ಪ್ರಬಂಧ ವಿಷಯವನ್ನ ಕಂಟಿನ್ಯೂ ನಾವು ಪ್ರಬಂಧ ವಿಷಯವನ್ನ ಕಂಟಿನ್ಯೂ ಮಾಡ್ತಾರೋ ಬೆರಿ ಕ್ಲಾಸ್ ಆಗುತ್ತೆ ಒಂದೆರಡು ನಿಮಿಷ ಅಂತ ಕಾಸ್ ತರ ಕುರು ಬೇಡೋಸನಿಗೆ ಕ್ರಾಶ್ ಕೋರ್ಸ್ ಇದೆ ಸರ್ 191 ಓ ಮ್ಯೂಟ್ ಮಾಡ್ರಿ ಯಾರು ಅದ್ರೆ